ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಬಂದಿರೋ ಕಂಪ್ಯೂಟರ್ ಅಲ್ಲಿ ನಾಳೆ ಕ್ರಿಮಿನಲ್ ರೆಕಾರ್ಡ್ಸ್ ನೆಲ್ಲ ಲೋಡ್ ಮಾಡ್ಬೇಕು, ಸರಿನಾ? ಸರಿ ಸರ್. ಅಣ್ಣ ಬರ್ತಿದ್ದಾನೆ. ಸ್ನ್ಯಾಚಿಂಗ್ ಕೇಸಲ್ಲಿ ಒಳಗಡೆ ಬಂದಿರಾಗಿಲ್ವಲ್ಲ ಸದ್ಯಕ್ಕಿಷ್ಟೇನೆ. ನಾನ್ ಹೇಳಿದ್ದನ್ ಮಾತ್ರ ಕೇಳಬೇಕು, ಗೊತ್ತಾಯ್ತಾ? ಯಾರು ಗೊತ್ತಿಲ್ದಂಗ ಯಾವ ನಾನು ವ್ಯವಹಾರ ಮಾಡಿದ್ರೆ ಜೈಲಲ್ಲಿ ಇವನೇ ದೊಡ್ಡ ತಲೆ, ಇವನ್ ಹೇಳೋದನ್ನ ಎಲ್ರೂ ಕೇಳ್ತಾರೆ, ಗೊತ್ತಾಯ್ತೇನ್ರ? ಹಾ
ದೊಡ್ಡ ಕೇಸ್ ಆದ್ರೂ ಏನಣ್ಣ ಇಷ್ಟು ಸಣ್ಣ ಕೇಸಲ್ಲಿ ಒಳಗೆ ಬಂದಿದ್ಯಾ? ಒಂದು ಸಿಟಿ ಕಂಟ್ರೋಲ್ ನಮ್ ಕೈಗೆ ಬರಬೇಕು ಅಂದ್ರೆ ಆ ಸಿಟಿನಲ್ಲಿರೋ ಎಲ್ಲ ಕ್ರಿಮಿನಲ್ಸ್ ಬಗ್ಗೆನೂ ನಮಗ್ ಗೊತ್ತಿರ್ಬೇಕು. ಈ ತರ ಪೆಟ್ಟಿ ಕೇಸಲ್ಲಿ ಒಳಗೆ ಬಂದ್ರೇನೆ ಕಣ, ಪೊಲೀಸ್ಗಳು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಈಗ ಯಾಕೆ ಒಳಗೆ ಬಂದೆ ಅಂತ ಗೊತ್ತಾ? ಈಗ ನಾನೊಂದು ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ವ್ಯವಹಾರಕ್ಕೆ ಜನ ಬಲ ಬೇಕು. ಇಲ್ಲಿರೋ ಗುಂಪುಗಳೇ ಅದಕ್ಕೆ ಸರಿಯಾಗಿರೋ ಜನಗಳು. ಈ ಶರ್ಟ್ ಅನ್ನ ನಾನು ಎಷ್ಟೋ ಸಲ ಒಗ್ದಿದ್ದೀನಿ, ಆದ್ರೆ ಕರೆ ಮಾತ್ರ ಹೋಗ್ತಾನೆ ಇಲ್ಲ. ನಿನಗ್ ಯಾಕೋ ಈ ಬೇಡದಿರೋ ಗಲಾಟೆ ಎಲ್ಲ? ಒಬ್ಬನಿಗೆ ಆಕ್ಸಿಡೆಂಟ್ ಆಯ್ತು, ಅವನ್ನ ತಗೊಂಡು ಆಟೋಗೆ ಹಾಕ್ಬೇಕಾದ್ರೆ ಅವನ್ ಕಲೆ ನನ್ ಮೇಲೆ ಬಿತ್ತು, ಅದಕ್ಕೆ ನಾನೇನ್ ಮಾಡ್ಲಿ? ಅದು ಸರಿ, ಅದ್ ಹೇಗೋ ತಿಂಗ್ಳಿಗೊಂದ್ ನಾಲ್ಕೈದು ಸಲ ಯಾವನ್ಗಾದ್ರೂ ಆಕ್ಸಿಡೆಂಟ್ ಆಗಿ ರೋಡ್ ಮೇಲೆ ಬಿದ್ದಿರೋದು ನಿನ್ ಕಣ್ಣಿಗೆ ಬೀಳತ್ತೆ? ಒಬ್ಬ ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ ಅಂದ್ರೆ ಎಲ್ರೂ ನೋಡ್ತಿರ್ತಾರೆ, ನಾನು ಹಾಗೆ ನೋಡ್ತಿರ್ಲ ಹೇಗೆ? ಇಂಥ ಕಲೆ ಎಲ್ಲ ಒಳ್ಳೆ ಮನ್ಸಿರೋರ್ ಮೇಲೆ ಮಾತ್ರ ಅಮ್ಮ ಬೀಳೋದು. ನೀನ್ ಹೇಳೋದ್ರಲ್ಲಿ ಯಾಕೋ ನನಗ್ ನಂಬಿಕೆನೆ ಬರ್ತಿದೆ. ಕಾರ್ತಿ, ನನ್ ಬೈಕ್ ಸರ್ವಿಸ್ ಅಲ್ಲಿದೆ, ಬೇಗ ಬಾರೋ, ಲೇಟ್ ಆಗ್ಬಿಡುತ್ತೆ. ಲೇ ಲೇ, ನಾನ್ ರೆಡಿ ಕಣೋ, ಯಾವಾಗ್ಲಿನ್ ತರ ಅವಳು ಲೇಟ್ ಮಾಡ್ತಿರೋದು. ಮಾಸ್ಟ್ರಿ, ಆಫೀಸ್ಗೆ ಲೇಟ್ ಆಗ್ತಿದ್ಯಮ್ಮ, ಬೇಗ ಬಾ, ಫೋನ್ ಮಾಡ್ತಾನೆ ಇದಾರೆ. ಬರ್ತೀನಿ ಕಾರ್ತಿ. ಲೋ 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 ಲೋ, ನಿನ್ ಶೋರೂಮ್ ಪಕ್ಕ ಯಾವ್ದಾದ್ರು ಲಾಂಡ್ರಿ ಇದ್ರೆ ಕೊಟ್ಬಿಡು. ಬಾಯ್ ಮಾ. ಒಟ್ಟು 40 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ ಮಾತ್ರ, ಇದಕ್ಕೆಲ್ಲ ನಾವೇ ಕಾರಣ. ಏಯ್ ಸರ್, ಟೈಮ್ ಎಷ್ಟಾಯ್ತು? ಟೈಮ್ ವಾಚ್ ಕಟ್ಟಿಲ್ಲ ಸರ್. ಒಂದು ವಾಚ್ ಗತಿ ಇಲ್ಲ, ಏನ್ ಶರ್ಟ್ ಇದು? ಒಳಗ್ ನೋಡಿದ್ರೆ ಬನಿಯನ್ನು ಕರ್ಮ. ಯೂತ್ ಸರ್, ಫ್ಯಾಷನ್ ಸರ್. ಏನ್ ಫ್ಯಾಷನ್? ಈಗ ಬಿಡ, ಕೂತ್ಕೋಬೇಡ, ಅಲ್ಲಿಗೆ ಹೋಗು, ಮೀಟಿಂಗ್ ಮುಗಿಯೋರ್ಗು ಕೂತ್ಕೋಬೇಡ. ಇವ್ರು ಕಮಿಷನರ, ಸ್ಕೂಲ್ ಪ್ರಿನ್ಸಿಪಲ್. ಏನು? ನಥಿಂಗ್ ಸರ್. ಹಾ, ಓಕೆ ಓಕೆ ಗೈಸ್, ಲೆಟ್ಸ್ ಹ್ಯಾವ್ ಎ ರೀಕ್ಯಾಪ್. ಸಿ, ಈ ಆಪರೇಷನ್ನ ನಾವು ಕಳೆದ 6 ತಿಂಗಳಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಮರಿಲಿರೋ ರಿಪೇರ್ ಆದ ಗನ್ಸ್, ಪಿಸ್ಟಲ್ಸ್, ರೈಫಲ್ಸ್, ಇದನ್ನೆಲ್ಲ ನಾರ್ಮಲ್ ಆಗಿ ನಾವು ಸ್ಕ್ರಾಪ್ ಮಾಡ್ತೀವಿ. ಹಾಗೆ ಲಿಕ್ವಿಫೈ ಮಾಡೋ ಪ್ರಾಸೆಸ್ಗೆ ನಾವು ಶಿಫ್ಟ್ ಮಾಡ್ತಿರುವಾಗ ಯಾರೋ ಇಲ್ಲಿಗಲ್ ಆಗಿ ಒಳಗ್ ನುಗ್ಗಿ ಎಲ್ಲ ಎಕ್ವಿಪ್ಮೆಂಟ್ಸ್ನ ಕದ್ದು ಪಾರ್ಟ್ ಬೈ ಪಾರ್ಟ್ ಆಗಿ ಬಿಚ್ಚಿ ಸ್ಕ್ಯಾನರ್, ಪ್ರಿಂಟರ್, ಟಿವಿ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇಟ್ಟಿದ್ದಾರೆ. ಲಾಸ್ಟ್ 1 ಇಯರಿಂದ 100-150 ವೆಪನ್ಸ್ನ ಹೀಗೆ ಕದ್ದಿದ್ದಾರೆ. ಈಗ ಹೆಚ್ಚು ಕಡಿಮೆ 6 ತಿಂಗಳಿಂದ ಕದ್ದಿರೋ ವೆಪನ್ಸ್ನೆಲ್ಲ ಒಂದು ದೊಡ್ಡ ಕನ್ಸೈನ್ಮೆಂಟ್ ಅಲ್ಲಿ ಶಿಫ್ಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಇವನೇ, ಪಾಂಡುರಂಗ. ಓಕೆ ಗೈಸ್, ಈ ಆಪರೇಷನ್ ಅಲ್ಲಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇಬ್ಬರನ್ನು ನಾವು ಎವಿಡೆನ್ಸ್ ಸಮೇತ ಅರೆಸ್ಟ್ ಮಾಡಬೇಕು. ಆಪೋನೆಂಟ್ಸ್ ಆರ್ಮ್ಡ್ ಆಗಿರ್ತಾರೆ, ನಿಮಗೆ ಬೇಕಾದ ವೆಪನ್ಸ್ನ ತಗೊಳ್ಳಿ. ಈ ಆಪರೇಷನ್ ಅಲ್ಲಿ ನಿಮ್ಮನ್ನ ಲೀಡ್ ಮಾಡೋದು. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಹೇಳಿ, ಯಾರು ನೆತ್ತಬೇಕು? ದೇವ. ದೇವ ಸರ್? ದೇವ ಈ ಆಪರೇಷನ್ ಲೀಡ್ ಮಾಡಿ. ಥ್ಯಾಂಕ್ ಯು ಸರ್, ಗುಡ್ ಚಾಯ್ಸ್ ಸರ್. ಆಲ್ ದ ಬೆಸ್ಟ್ ಸರ್. ಗಿವ್ ಇಟ್ ಅಪ್. ಜೈ ಹಿಂದ್ ಸರ್, ಜೈ ಹಿಂದ್. ಏನು ಇವನು?
ಲೇ ಸಾರಿ ಕಣ, ಈ ಆಪರೇಷನ್ ನಿನ್ನೆ ಲೀಡ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಕಮಿಷನರ್ ನೋಡಿದ್ರೆ ಅದ್ರಲ್ಲೇನೋ ಇದೆ. ಸರಿ, ಈ ಕನ್ಸೈನ್ಮೆಂಟ್ ನ ಟೈಮ್ ಮತ್ತೆ ಲೊಕೇಶನ್ ನಾವ್ ಹೇಗ್ ಕಂಡಿಡಿಯೋದು? ಅವ್ರ ಗ್ಯಾಂಗ್ ಅಲ್ಲಿ ಆಲ್ರೆಡಿ ಒಬ್ಬ ಇನ್ಫಾರ್ಮರ್ನ ಸೆಟ್ ಮಾಡಿಟ್ಟಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ ಮಗ್ನೆ, ನಾನ್ ನಾಳೆ ಬಂದ್ಬಿಡ್ತೀನಿ. ಸರಿಪ್ಪ, ಫೋನ್ ನ ಅಂಕಲ್ ಕೊಡ್ತೀನಿ. ಮೂರ್ತಿ, ಕನ್ಸೈನ್ಮೆಂಟ್ ಯಾವಾಗ ಎಷ್ಟು ಗಂಟೆಗೆ ಬರುತ್ತೆ? ನಾನು ಕೇಳಿರೋ ಹಾಗೆ 10 ಗಂಟೆಗೆ ಅಂತ ಮಾತಾಡ್ಕೊತಾ ಇದ್ರೆ ಸರ್. ಸರಿ ಸರ್, ನಿಮ್ಮನ್ನ ನಂಬಿ ರಿಸ್ಕ್ ತಗೋತಾ ಇದ್ದೀನಿ ಸರ್. ಒಬ್ಬ ಪೊರ್ಕಿ ಮಗ ಅಂತ ಯಾರು ಸೀಟ್ ಕೊಡ್ತಿಲ್ಲ ಸರ್. ನನ್ನ ಮಗನ ಸ್ಕೂಲಿಗೆ ಸೇರಿಸಿ ಓದಿಸ್ತಾ ಇದ್ದೀರಾ? ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸರ್. ಇವರೆಲ್ಲ ತುಂಬಾ ಕ್ರೂರಿಗಳು ಸರ್. ನಾಳೆ ನನಗೇನೇ ಆದ್ರೂ ನನ್ನ ಮಗನ ಮಾತ್ರ ಬಿಡ್ಬೇಡಿ ಸರ್. ಅದನ್ನ ನೋಡ್ಕೋತೀನಿ ಅಂತ ಹೇಳದ್ನಲ್ಲ ಮೂರ್ತಿ, ನನ್ನ ನಂಬಿ ನೀವು ಕೆಲಸನ ಕರೆಕ್ಟ್ ಆಗಿ ಮುಗಿಸಿ. ಸರಿ ಸರ್, ನಾನು ಮಾಡ್ತೀನಿ. ಅಂಕಲ್, ಅಪ್ಪ ಬಂದ್ಬಿಡ್ತಾರಲ್ಲ. ಏಯ್, ಟೈಮ್ ಆಯ್ತು, ಬೇಗ ಮಾಡ್ರು. ಪ್ರಭಾ, ಆ ಇನ್ಫಾರ್ಮರ್ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ಯಾರ ಬರ್ತಿರೋದು? ಹಲೋ ಸರ್, ಡೀಲಿಂಗ್ ನಡೀತಿದೆ ಸರ್. ಆ ಇನ್ಫಾರ್ಮರ್ ಬೇರೆ ಸಿಕ್ಕಾಕೊಂಡ. ಹಾಗಾದ್ರೆ ನೀವು ಒಳಗೆ ಹೋಗ್ಬೇಡಿ. Just about the mission. Guys, the mission has been compromised. Our maal ele tagond hogtare anta nan follow martene. Nivella horde. Nan jothale iddu nanage droha martiyeno? Hey, bega etro. Police ar bandu bidtare. Hey, ella hogro. Magane nanage mosa martya. Ninne enti makkalu yarnu bidala. Ellarnu saayis bidtini. ಲೇ ದೇವ, ಪ್ರಭಾ ಕಾಣಿಸ್ತಾ ಇಲ್ಲ. ವಾಟ್? ಲೇ ಪ್ರಭಾ, ಲೇ ನಾನು ಹೇಳೋದನ್ನ ಕೇಳಿಸ್ಕೋ. ನೀನು ಆತ್ರ ಪಟ್ಟು ಏನೇನೋ ಮಾಡಬೇಡ. ಇಂಥ ಆಪರೇಷನ್ಸ್ ಎಲ್ಲ ಇನ್ಫಾರ್ಮರ್ ಸಹಾಯ ಅದು ಕಾಮನ್ ಕಣ. ನಿಮ್ಮನ್ನ ನಂಬಿ ರಿಸ್ಕ್ ತಗೋತಾ ಇದ್ದೀನಿ ಸರ್. ಅಪ್ಪ ಬಂದ್ಬಿಡ್ತಾರಲ್ಲ. ಲೇ, ಹಾಂ, ನೀನು ಇನ್ಫಾರ್ಮರ್ ಆಗಷ್ಟೇ ನೋಡ್ತಿದ್ಯಾ? ನಾನು ಒಂದು ಮಗುಗೆ ಅಪ್ಪನಾಗಿ ನೋಡ್ತಾ ಇದ್ದೀನಿ. ಲೇ, ನೀನು ಈ ಥರ ಆತ್ರ ಪಟ್ಟರೆ ನಿನ್ನ ಕೆಲಸನೇ ಹೋಗುತ್ತೆ. ಹೋದ್ರೆ ಹೋಯ್ತು. ಲೈ ಲೈ ಪ್ರಭಾ, ಹೇಳದ್ ಕೇಳು. ಪಾರ್ಟ್ ಆಗಿ ಬಿಚ್ಚಿ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇಟ್ಟಿದ್ದಾರೆ. ಪೊಲೀಸು, ಕೆಳಗ್ ಗನ್ನಿಟ್ಟಿಲಿಂದ ಹೋಗ್ತಾ ಇರೋ ಇವ್ ನಿಂಗೆ ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೋಗ್ಲಿಲ್ಲ ಅಂದ್ರೆ ಇವನ ಸಾಯಿಸ್ಬಿಡ್ತೀನಿ. ಗನ್ನ ಕೆಳಗಿಡು, ಗನ್ನ ಕೆಳಗಿಡು ಅಂದೆ. ಹ್ಮ್, ಶೂಟ್ ಹಿಮ್.
ಪೊಲೀಸ್ ಆಗಿದ್ರಿಂದಾನೆ ಎಲ್ರು ಮುಂದೆ ಅವಮಾನ ಆದ್ರೂ ಅಲ್ಲೇ ನಿಂತಿದ್ರು ನಿಮ್ಮಪ್ಪ. ಅದಕ್ಕೆ ಪ್ರಭಾ ನಿನ್ಗೆ ಹೇಳ್ತಾ ಇದ್ದೀನಿ, ಈ ಕಾಕಿ ಬಟ್ಟೆ ನಿನ್ನ ಕನಸಲ್ಲೂ ಕೂಡ ಬರಬಾರ್ದು. ಕೊನೆಗೂ ನಿಮ್ಮ ಅಮ್ಮನ ಆಸೆ ನೆರವೇರಿಸ್ಬಿಟ್ಟಲ್ಲ, ಸೈನ್ ಮಾಡಿ ಹೊರಡ್ತಿರು. ಓಕೆ, ಇನ್ನೊಂದು ಲಾಸ್ಟ್ ಚಾನ್ಸ್. ಇದೇ ತರ ಸಿಚುವೇಶನ್ ಇನ್ನೊಂದ್ಸಲ ಬಂತು ಅಂದ್ರೆ ನೀನು ಡಿಪಾರ್ಟ್ಮೆಂಟ್ನ ಚೂಸ್ ಮಾಡ್ತೀಯಾ ಅಥವಾ ನಿನ್ನ ಸೆಂಟಿಮೆಂಟ್ನ ಚೂಸ್ ಮಾಡ್ತೀಯಾ? ಓಕೆ, ಡಿಪಾರ್ಟ್ಮೆಂಟ್ನ ಚೂಸ್ ಮಾಡಿದೆ ಅಂದ್ರೆ ಇದನ್ನ ಹರಿದು ಬಿಸಾಕ್ಬಿಟ್ಟು ಸಾರಿ ಹೇಳ್ಬಿಟ್ಟು ಹೋಗ್ತಾ ಇರು. ಇಲ್ಲ, ನಾನು ಸೆಂಟಿಮೆಂಟ್ನೇ ಚೂಸ್ ಮಾಡ್ತೀನಿ ಅಂದ್ರೆ ಇದರಲ್ಲೊಂದು ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗು. ಆ ಇನ್ಫಾರ್ಮರ್ ನನ್ನ ನಂಬಿ ಬಂದವನು ಸರ್, ಹಾಗೆಲ್ಲ ಬಿಟ್ಟು ಓಡ್ ಹೋಗೋಕ್ಕಾಗಲ್ಲ. ಸತ್ಯಮೂರ್ತಿ ಸರ್, ನಿಮಗೆ ಅಲ್ಝೈಮರ್, ಸ್ವಲ್ಪ ಸ್ವಲ್ಪನೇ ನೀವು ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮರೆಯುವಂಥ ಚಾನ್ಸಸ್ ಇದೆ. ಇದರ ನೆಕ್ಸ್ಟ್ ಸ್ಟೇಜೇ ಡಿಮೆನ್ಷಿಯಾ, ಕ್ಲಿನಿಕಲ್ ಅಸಿಸ್ಟೆನ್ಸ್ ಅವಶ್ಯಕತೆ ಪಡುತ್ತೆ. ಒಬ್ಬ ನರ್ಸೋ ಅಥವಾ ಯಾರಾದರೂ ನಿಮ್ಮ ಜೊತೆಲೇ ಇದ್ದು ಯಾರಾದರೂ ನೋಡ್ಕೋಬೇಕಾಗತ್ತೆ. ಡಾಕ್ಟರ್, ಅಪ್ಪಗೆ 25 ವರ್ಷದ ಹಿಂದೆ ತಲೆಗೆ ಏಟು ಬಿದ್ದಿತ್ತು, ಒಂದು ವೇಳೆ ಅದರಿಂದ ಏನಾದರೂ ಆಗಿರ್ಬೋದು. ತಲೆಗೆ ಏಟು ಬಿದ್ದ ಮೇಲೆ ಅವ್ರಿಗಾಗಿರೋಂಥ ಸ್ಟ್ರೆಸ್ ಇದೆಯಲ್ಲ, ಅದೇ ಕಾರಣ ಆಗಿರ್ಬೋದು. ಆರ್ಟ್ ಅಂಡ್ ಮ್ಯೂಸಿಕ್ ಥೆರಪಿನ ಫಾಲೋ ಮಾಡ್ತಾ ಇದ್ದೀರಲ್ವಾ? ಮಾಡ್ತಿದ್ವಿ ಡಾಕ್ಟರ್. ಗುಡ್. ಅವ್ರಿಗೆ ಇಷ್ಟ ಆಗಿರುವಂಥ ಹಳೆ ಹಾಡುಗಳನ್ನು ಕೇಳೋದ್ರಿಂದ ಮತ್ತು ಅವ್ರಿಗೆ ನೆನಪಿರೋದನ್ನು ಸಣ್ಣ ಸಣ್ಣದಾಗಿ ಬರೆಯೋದ್ರಿಂದ ಅವ್ರ ಮರವು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇದೆ. ನಾನು ಹೋಗಿ ಬರ್ತೀನಪ್ಪ. ನೋಡ್ ಪ್ರಭಾ, ಅಪ್ಪ ನಿಮ್ಮ ಅಮ್ಮ ಬರ್ತ್ಡೇ ಈ ತಿಂಗಳ ಮುಂದಿನ ತಿಂಗಳು? ಅವಳ ಹತ್ರ ಕೇಳಿದ್ರೆ ಬೇಜಾರು ಮಾಡ್ಕೋತಾಳೆ, ನೀನೇ ಹೇಳೋ. ಇದು ನನ್ನ ಬರ್ಡೇ ಡೇಟು, ಮರ್ತು ಹೋಗ್ತೀನಿ ಅಂತ ಅನ್ಕೋಬೇಡಿ ಅಪ್ಪ. ನೆನಪಾಗ್ಲಿಲ್ಲ ಅಂದ್ರೆ ಇದನ್ನ ನೋಡಿ. ಬರ್ತೀನಪ್ಪ. ಕಮಿಷನರ್ ಆಫೀಸ್ ಒಳಗೋಗಿ ಎವಿಡೆನ್ಸ್ನ ಸುಟ್ಟು ಹಾಕಿರೋದು ಮಾತ್ರನೇ ಈಗಿರೋ ಕೇಸು. ಇದನ್ನು ಯಾರಾದರೂ ತನ್ನ ಮೇಲೆ ಹಾಕೋಬೇಕಲ್ಲ ಶಿವ. ನಿನ್ನ ಹೆಂಡತಿ ಮಕ್ಕಳೆಲ್ಲ ನನ್ನ ಹತ್ರನೇ ಇದ್ದಾರೆ ಶಿವ, ಅವ್ರಿಗೇನೂ ಆಗಲ್ಲ, ನಾನು ನೋಡ್ಕೊಳ್ತೀನಿ. Thank you.
ಹಾಕೊಳ್ಳದೆ ನೇರವಾಗಿ ಮನೆಗೆ ಬಾ. ಸುಮ್ಮನೆ ತಲೆ ತಿಂದ ಫೋನ್ ಇಡ. ಪ್ರಭಾ, ನಾನು ನಿನ್ನ ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ನೀನ್ ಇಲ್ಲ ಏನ್ ಮಾಡ್ತೀನಿ? ನನ್ನ ಯಾಕೆ ಹುಡುಕ್ತಿದ್ಯಾ? ಕೆಲಸದಿಂದ ಹೋಗ್ತಾ ಇದ್ಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ನಮ್ಮ ಮನೆಗೆ ದಾರಿ ಗೊತ್ತು, ನಾನೇ ಹೋಗ್ತೀನಿ. ಗಾಡಿಲಿ ಕೂತ್ಕೊಳ್ಳೋ, ಎಷ್ಟು ಮಾತಾಡ್ತೀಯ? ಮಳೆ ಬರ್ತಾ ಇದೆ, ಬಾ ಕೂತ್ಕೋ. ಕೆಲಸದಿಂದ ತೆಗೆದು ಗಾಡಿ ಬೇರೆ ಹಾಕಿಸ್ಕೊತಾರೆ. ಡೇಯ್, ನಾನ ನಿನ್ ಕೆಲಸದಿಂದ ತೆಗೆದಿದ್ದು, ನೀನೇ ತಾನೇ ಸೈನ್ ಮಾಡಿ ಹೋಗಿದ್ದು. ಸರಿ, ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಸೇರಿದೆ ಅದನ್ನ ಹೇಳು. ನಮ್ಮಪ್ಪ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಸರ್. ಬೇರೆಯವ್ರ ಕಣ್ಣಿಗೆ ಅವರೊಬ್ಬ ಭ್ರಷ್ಟ ಪೊಲೀಸ್ ಅಂತಾನೆ ಕಾಣಿಸ್ಕೊಂಡಿದ್ದಾರೆ. ನಾನೊಬ್ಬ ಒಳ್ಳೆ ಪೊಲೀಸ್ ಆಗಿ ನನಗೆ ಬೀಳೋ ಒಂದೊಂದು ಸೆಲ್ಯೂಟು ಅವ್ರಿಗೆ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡೆ ಸರ್. ಆದರೆ ನೀವು ನನಗೆ ಮೋಸ ಮಾಡಿಬಿಟ್ರಲ್ಲ ಸರ್. ಓಕೆ ಕೂಲ್. ಆ ಅಂಗಡಿಯಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ, ಹರ್ಬಲ್ ಕಾಫಿ ಕೊಡ್ತಾನೆ. ರಿಟೈರ್ ಆಗೋ ಟೈಮಲ್ಲಿ ಒಳ್ಳೆ ಅಂಗಡಿ ಹಾಕೋಬೇಕು ಅಂತ ಹೇಳಿದ್ದೀರಾ ಸರ್. ನನ್ನ ಯಾಕೆ ಸರ್ ಇಲ್ಲಿ ಕೇಳ್ತೀನಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕಾಫಿ? ಹ್ಞೂ, ಥ್ಯಾಂಕ್ಸ್ ಅಣ್ಣ. ಕುಡಿದ್ಬಿಟ್ಟು ಹೇಳಿ ಸರ್. ಯೋ, ಏನಯ್ಯ ಇದು? ಎಸ್ ಸರ್, ನಾನು ಕೊಟ್ಟಿದ್ದು ಹರ್ಬಲ್ ಕಾಫಿ ಸರ್. ಈ ತರ ಎಲ್ಲಾರ್ಗು ಕೊಟ್ಟು ಯಾರಿಗೂ ಬರಕ್ ಬಿಡ್ತಾ ಇಲ್ಲ ಸರ್. ಆಗಲಕಾಯಿ ಸೂಪ್ ತಗೊಂಡ್ಬಿಡ್ತೀನಿ, ಸಾಕಾಗಿರುತ್ತೆ. ಈಗ ಮಾಡಿ ಮಾಡಿ ಯಾರನ್ನೂ ಈ ಕಡೆ ತಲೆ ಹಾಕಬಾರ್ದು. ಹಂಗ್ ಮಾಡ್ಬಿಡ್ತೀನಿ. ಈ ಪೇಪರ್ ಓದು, ಈ ಕರ್ಮನ್ ಕುಡಿಯೋದ್ರ ಬದಲು ಇದನ್ನ ಓದೋದು ಒಳ್ಳೇದು. ಒಬ್ಬ ಅಪ್ಪ ಮತ್ತೆ ಮಗನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ನಮ್ಮ ಪೊಲೀಸ್ನವರೇ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ. ಗೊತ್ತು ಸರ್, ಓದಿದ್ದೀನಿ. ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೈಲ್ ಮಾಡಿರೋ ಕೇಸಸ್ ಅಲ್ಲಿ 340 ಕೇಸಸ್ ನಮ್ಮ ಪೊಲೀಸ್ ಅವರೇ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟು ಕೆಟ್ಟೋಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಂಥ ಒಳ್ಳೆ ಪೊಲೀಸ್ನ ಕೆಲಸ ಬಿಟ್ಟು ಕಳಿಸಿದ್ರೆ ಇನ್ನೇನಾಗತ್ತೆ ಸರ್? ಒಂದು ಕಾಫಿ ಕುಡಿಯೋಣ ಅಂತ ತಾನೇ ಕರ್ಕೊಂಡ್ ಬಂದ್ರಿ, ಯಾಕೆ ಸರ್ ಇಂಥ ಕಿತ್ತೋ ಜಾಗಕ್ಕೆ ಕರ್ಕೊಂಡ್ಬಂದು ಬೇಡದೇ ಇರೋದನ್ನೆಲ್ಲ ಮಾತಾಡ್ತಿದ್ದೀರಾ? ಸರಿ, ಈ ಜಾಗನ ಈ ವ್ಯಕ್ತಿಗಳನ್ನೆಲ್ಲ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಬಂದ್ಬೇಕೇನೋ. ಯಾವ್ದೋ ಕೆಲಸ ಇಲ್ದಿರೋ ಕುಟುಂಬ ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕೆ ಈ ಹೋಟೆಲ್ ನ ನಡೆಸ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ಇದನ್ನ ತಿಳ್ಕೊಂಡು ನಾನು ಏನ್ ಸರ್ ಮಾಡ್ತೀನಿ? ಇವರೆಲ್ಲ ಅಂಡರ್ ಕವರ್ ಅಲ್ಲಿರೋ ಪೊಲೀಸ್ನವರು ಅಂತ ಹೇಳಿದ್ರೆ ನಂಬ್ತೀಯಾ? ಆವತ್ತು ನಿನ್ ಟೀಮಲ್ಲಿ ಪೊಲೀಸ್ ಪ್ರೋಟೋಕಾಲ್ನ ಎಲ್ಲರೂ ಪರ್ಫೆಕ್ಟ್ ಆಗಿ ಫಾಲೋ ಮಾಡುವಾಗ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಚಿಂತೆ ಮಾಡ್ದಲ್ಲ, ಅದೇ ತರಾನೇ ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸಸ್ಪೆಂಡ್ ಆದವರು ಇವರು. ಸಿಟಿಯಲ್ಲಿರುವಂತ 129 ಪೊಲೀಸ್ ಸ್ಟೇಷನ್ಸ್ ಆಡಿಯೋ ವಿಡಿಯೋ ಇಲ್ಲಿ ಆಕ್ಸೆಸ್ ಮಾಡಬಹುದು. ಮನೆ ಶುದ್ಧವಾಗಿದ್ರೆ ಬೀದಿ ಶುದ್ಧವಾಗಿರುತ್ತೆ, ಬೀದಿ ಶುದ್ಧವಾಗಿದ್ರೆ ನಾಡು ಚೆನ್ನಾಗಿರುತ್ತೆ. ಒಂದು ಪೊಲೀಸ್ ಸ್ಟೇಷನ್ ಶುದ್ಧವಾಗಿದ್ರೆ ಮಾತ್ರ ಅದ್ರ ಸುತ್ತ ಇರೋ 5 ಏರಿಯಾ ಶುದ್ಧವಾಗಿರುತ್ತೆ. ಅಸಿಸ್ಟೆಂಟ್ ಕಮಿಷನರ್ ಇಂದ ಹಿಡಿದು ಕಾನ್ಸ್ಟೇಬಲ್ ವರ್ಗೂ ಎಲ್ಲಾರ ಮೊಬೈಲ್ ಫೋನ್ ಅನ್ನ ಇಲ್ಲಿ ಟ್ರ್ಯಾಕ್ ಮಾಡಬಹುದು. ಸೊ ಪ್ರಭಾ, ನಿನ್ ಡ್ಯೂಟಿ ಏನಂದ್ರೆ ಮಾನಿಟರಿಂಗ್ ಅಂಡ್ ರಿಪೋರ್ಟಿಂಗ್. ಸಿಟಿಯಲ್ಲಿ ಯಾವ ಪೊಲೀಸ್ ಎಲ್ಲೇ ತಪ್ಪು ಮಾಡಿದ್ರು ನೀನ್ ನನ್ಗೆ ಇನ್ಫಾರ್ಮ್ ಮಾಡಬೇಕು. ಎಂತ ಸಿಚುಯೇಷನ್ ಬಂದ್ರು ನೀನ್ ಪೊಲೀಸ್ ಅಂತ ಗೊತ್ತಾಗಬಾರದು. ಸೊ ವೆಲ್ಕಮ್ ಟು ದ ಇಂಟರ್ನಲ್ ಅಫೇರ್ಸ್. ಇನ್ಮೇಲೆ ನಿನ್ಗೆ ಇಲ್ಲೇ ಕೆಲಸ, ಈ ಹೋಟ್ಲೆ ನಿನಗ್ ಪೊಲೀಸ್ ಸ್ಟೇಷನ್. ಖಾಕಿ ಶರ್ಟು ಪೊಲೀಸು ಫೇಮು ಇವರದೆ, ವಾಕಿ ಟಾಕಿ ಇಲ್ದಿರೋ ಟೀಮು ಇವರದೆ, ಸಿಸಿಟಿವಿಗಿಂತನೂ ಐಸು ಶಾರ್ಪ್ ಇದೆ, ಇನ್ನೋಸೆಂಟ್ ಫೇಸಿದು ಡೌಟ್ ಎಲ್ಲಿದೆ? ಪೂರ್ತಿ ಸೀನು ನೋಡಿ ಇವನ್ ಬಗ್ಗೆ ಕೇಳೋಲ್ಲ, ಪ್ರತಿ ಸೀನಿನಲ್ಲೂ ಇವನ್ ರೊಟ್ಟೆ ಬೇರೆನೋ. ಪೂರ್ತಿ ಸೀನು ನೋಡಿ ಇವನ್ ಬಗ್ಗೆ ಕೇಳೋಲ್ಲ, ಪ್ರತಿ ಸೀನಿನಲ್ಲೂ ಇವನ್ ರೊಟ್ಟೆ ಬೇರೆನೋ. ಹೇ ಸ್ಕೂಬಿ ಡೂಬಾ, ಹೌಸ್ ಜಾಬು ರಾಬಾ, ಶೂ ಕ್ಯಾಬು ರೀಬಾ, ಯಬರ ಜಬರ ಜಾದು. ಹೇ ಸ್ಕೂಬಿ ಡೂಬಾ, ಹೌಸ್ ಜಾಬು ರಾಬಾ, ಶೂ ಕ್ಯಾಬು ರೀಬಾ, ಯಬರ ಜಬರ ಜಾದು. ಕಪ್ಸಿಗೆಲ್ಲ ಕೊಪ್ಪ ಇವ್ರ ಗ್ಯಾಂಗು ನೋಡಲು, ಅಪ್ಪು ಮೇಲೆ ಅಪ್ಪು ಇಡೋ ಪಕ್ಕ ರಗಡಿವ, ತಪ್ಪು ಅಂತ ಕಂಡು ಬಿಟ್ರೆ ಶಿಕ್ಷೆ ಕೊಡಲಿವ, ಯಾರೇ ತಪ್ಪು ಮಾಡಿದ್ರು ಎಂದು ಬಿಡಲಿವ. ಹೇ
ಆಟವನ್ನು ಬಿಡದೆಯೇ ಗುರಿಯಡೆ ನಡೆಯುವ ಗಮನಿಸಿ ಎಲ್ಲವನು ಸುಮ್ಮನೆ ಯುದ್ಧ ಅಂದ್ರೆ ಭುವಿಯನೇ ಗೆಲ್ಲದೆ ಬಿಡನಿವ ಇವನ ತನ್ನ ತಪ್ಪಿ ಹೋಗೋರ್ಯಾರೋ ಯಾರು ಬಂದ್ರು ಅಳುಕು ಅನ್ನೋದೇ ಇಲ್ಲ ನೀ ತಪ್ಪು ದಾರಿ ತುಳಿಯುವ ಬಿಡನು ಈಗ ನೋಡಿದ್ರೇನು ಹೇಳ್ತಾನೆ ಕೇಸು ಲಿಸ್ಟು ಇಡೀ ಜಗದಿ ತರಕಿ ಹುಡುಕು ಇಲ್ಲಿ ಇವನೇ ಸ್ಮಾರ್ಟು ಹೇ ಸ್ಕೂಬಿ ದೂಬಾ ಹೌಸ್ ಜಾಬು ರಾಬಾ ಶೂಟ್ ಜಾಬು ರೀಬಾ ಜಬರ ಜಬರ ಜಾದು ಹೇ ಸ್ಕೂಬಿ ದೂಬಾ ಹೌಸ್ ಜಾಬು ರಾಬಾ ಶೂಟ್ ಜಾಬು ರೀಬಾ ಜಬರ ಜಬರ ಜಾದು ಖಾಕಿ ಶಡು ಪೊಲೀಸು ಫೇಮು ಇವರದೆ ಓಕಿ ಟೋಕಿ ಇಲ್ದಿರೋ ಟೀಮು ಇವರದೆ ಸಿಸಿ ಟಿವಿ ಗಿಂತಾನು ಐಸು ಶಾರ್ಪ್ ಇದೆ ಇನ್ನೋಸೆಂಟ್ ಫೇಸಿದು ಡೌಟ್ ಎಲ್ಲಿದೆ ಪೂರ್ತಿ ಸೀನು ನೋಡಿ ಇವನ್ ಬಗ್ಗೆ ಕೇಳೋಲೋ ಪ್ರತಿ ಸೀನಿನಲ್ಲೂ ಇವನ್ ರುಟೆ ಬೇರೆನೋ ಪೂರ್ತಿ ಸೀನು ನೋಡಿ ಇವನ್ ಬಗ್ಗೆ ಕೇಳೋಲೋ ಪ್ರತಿ ಸೀನಿನಲ್ಲೂ ಇವನ್ ರುಟೆ ಬೇರೆನೋ ಹೇ ಸ್ಕೂಬಿ ದೂಬಾ ಹೌಸ್ ಜಾಬು ರಾಬಾ ಶೋ ಜಾಬು ರೀಬಾ ಜಬರ ಜಬರ ಜಾದು ಹೇ ಸ್ಕೂಬಿ ದೂಬಾ ಹೌಸ್ ಜಾಬು ರಾಬಾ ಶೋ ಜಾಬು ರೀಬಾ ಜಬರ ಜಬರ ಜಾದು ಹೇ ಸ್ಕೂಬಿ ದೂಬಾ ಮುಗೀತಾ ಸರ್ ಪ್ಲೀಸ್ ಸರ್ ನೆಕ್ಸ್ಟ್ ವೀಕ್ ನನ್ನ ಮದುವೆ ಇದೆ ಸರ್ ಮನೇಲಿ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಆ ವಿಡಿಯೋ ಡಿಲೀಟ್ ಮಾಡ್ಬಿಡಿ ಸರ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಇರು ನಿನ್ನ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅದೇನ್ ಬಿಡ್ತೀಯಾ ಸರ್ ಪ್ಲೀಸ್ ಸರ್ ಬೇಡ ಸರ್ ಫೋನು ನನ್ನ ಫೋನ್ ನೋಡಿದ್ಯಾ ನಾನ್ ಕದ್ದಿದ್ರೆ ನನ್ ಜೋಬಲ್ ತಾನೇ ಇರ್ಬೇಕಾಗಿತ್ತು ನೀನೆ ಚೆಕ್ ಮಾಡಿ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನೀನೆ ಕದ್ದಿದ್ದು ಬಾಯ್ ಮುಚ್ಚು ಕೂತ್ ಬಿಡ್ತೀನಿ ಹಂಗೆ ಆ ಹುಡುಗಿ ಕಳ್ಳ ಕಳ್ಳ ಅಂತಿದ್ರೆ ಬಾಯಿ ಮುಚ್ಕೊಂಡು ನಿಂತಿದ್ದೀರಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ ಬಾ ಪೊಲೀಸ್ ಸ್ಟೇಷನ್ ಹೋಗೋಣ ಪೊಲೀಸ್ ಸ್ಟೇಷನ್ ಯಾರ ಸಾಕ್ಷಿ ನಾನ್ ಸಾಕ್ಷಿ ಬಾಪಾ ಬಾಬಾ ಬಾಬಾ ಏನ್ ಸಮಸ್ಯೆ ನೀನ್ ಕಣ್ಣಾರ ನೋಡಿದ್ದೀನಿ ಹಂಗೆ ಹೇಳ್ಬೋದು ಮೇಡಮ್ ನಾನೇ ನೋಡಿದೆ ಮೊಬೈಲ್ ಕದ್ದಿದ್ಯೂನೆ ಬನ್ನಿ ಸರ್ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಹೋಗಿ ಇವನ್ನ ಹಿಡ್ಕೊಳ್ಳೋಣ ಪೊಲೀಸ್ ಸ್ಟೇಷನ್ ಬೇಡ ಕಣಮ್ಮ ಬಾರೋ ಬಾ ಪೊಲೀಸ್ ಸ್ಟೇಷನ್ ಹೋಗೋಣ ಬಾ ಇಂಥವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ದುಡ್ಡು ಕೊಟ್ಟು ಸೆಟ್ ಮಾಡ್ಕೊಂಡ್ಬಿಡ್ತಾರೆ ನಾವು ಒಂದ್ ಕೆಲಸ ಮಾಡೋಣ ಸ್ಟ್ರೈಟ್ ಆ ಕಮಿಷನರ್ ಆಫೀಸ್ ಹೋಗೋಣ ಅದೇ ಬೆಸ್ಟ್ ಏನಂತೆ ಕಮಿಷನರ್ ಆಫೀಸ ನಾನ್ ರೆಡಿ ಹೋಗೋಣ ಎಂತ ಏಟು ಇವನ್ ರಿಮೈಂಡ್ ಮಾಡಯ್ಯ ಸರಿ ಸರ್ ಸರ್ ನಾನು ಬಡವ ಸರ್ ನನ್ನ ಬಿಟ್ಬಿಡಿ ಸರ್ ಸರ್ ನೀವು ಬನ್ನಿ ನಮ್ಮ ಕೆಲಸ ಮುಗೀತು ಸರ್ ಅದೇನು ಒಂದ್ ನಿಮಿಷ ವೇಟ್ ಮಾಡ್ತೀರಾ ಸರ್ ನಾನು ಸರ್ ಹತ್ರ ಇದನ್ನ ಯಾವ ಸೆಕ್ಷನ್ ಹಾಕ್ಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡ್ ಬರ್ತೀನಿ ನೀವ್ ಆಚೆ ವೇಟ್ ಮಾಡ್ತೀರಿ ಇಲ್ಲಿ ಬಾಯ್ಲಿ ಪೊಲೀಸ್ ಮಾನಿಟರ್ ಮಾಡೋ ಅಂತ ಹೇಳಿ ಅಂಡರ್ ಕವರ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಮಗು ಕೈಯಲ್ಲಿ ಸಿಕ್ಕಾಕೊಂಡಿದ್ಯಾ ಇದು ನಿನ್ ಕೆಲಸ ಮಾಡೋ ಲಕ್ಷಣನ ಏನು ಹ್ಮ್ ನೋಡಿ ಇದನ್ನ ಎಸಿಪಿ ಕರುಣಾಕರ್ ಅವ್ರ ಮೊಬೈಲ್ ಚಿಕ್ಕ ಹುಡುಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ ನಮ್ಮೇಲೆ ಸುಮ್ಮನೆ ಎಗರಾಡ್ತೀರ ಅವನು ಏನ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ ಛೇ ನಮ್ ಜೊತೆ ಇದ್ದು ನಮ್ಗೆ ಮೋಸ ಮಾಡ್ತೀವಿ ಎಷ್ಟು ಧೈರ್ಯ ನಿಂಗೆ ಕಚ್ಚಡೋ ನನ್ನ ಮಗನೇ ನಮ್ಗೆ ಮೋಸ ಹೆಂಗಿದ್ಯಾಪ ನಮ್ಗೆ ಮೋಸ ಹೇಳಿ ಇವತ್ ನೈಟ್ ಒಂದು ಕನ್ಸೈನ್ಮೆಂಟ್ ಪ್ಲಾನ್ ಮಾಡಿದೀವಪ್ಪ ನಮ್ಮ ಹುಡುಗರೆಲ್ಲ ರಿಲೀಸ್ ಆಗ್ತಿದ್ದಾರೆ ಅವ್ರನ್ನ ಇಟ್ಕೊಂಡು ಕೆಲಸ ಮುಗಿಸು ಇಷ್ಟು ದಿನ ಮೈಕಲ್ ಜೊತೆ ವಿಶ್ವಾಸದಿಂದ ಇದ್ದಿದ್ದಕ್ಕೆ ಏನ್ ಮಾಡಿದ ನೋಡು ಈಗೇನ್ ಮಾಡ್ತೀಯ ಮೈಕಲ್ ಒಂದು ಕನ್ಸೈನ್ಮೆಂಟ್ ಇವತ್ತು ರಾತ್ರಿ ಹೊರಡ್ತಿದೆ ಅದೇನಾದರೂ ಪೊಲೀಸ್ ಅವ್ರ ಹತ್ರ ಸಿಗಾಕೊಂಡ್ರೆ ಅವನಿಗೆ ದೊಡ್ಡ ಲಾಸ್ ಆಗುತ್ತೆ ಲೇ ದಾಸ ಹೆಂಗಾದ್ರೂ ಮಾಡಿ ನನ್ನ ಕಾಪಾಡೋ ಕೆಂಪ ಇವತ್ತು ಮೈಕಲ್ ಕನ್ಸೈನ್ಮೆಂಟ್ ಸಿಕ್ಕಾಕೊಳ್ಳುತ್ತೆ ಮೈಕಲ್ಲು ಸಾಯ್ತಾನೆ
ಅದು ನಿನ್ನ ಕೈಯಾರೆ. ಓಕೆ ಗೈಸ್, 100 kgs ಆಫ್ ಕೊಕೈನ್ ಚೆನ್ನೈ ಹೈವೇಲಿ ಸಾಗಿಸ್ತಾ ಇದ್ದಾರೆ. ಹೌದಾ? ಕಬಡ್ಡಿ ಬಾ ಒಳಗ ಬಾ. ಕಬಡ್ಡಿ 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 ಕಬಾ ಕುತ್ಕೋ. ಅವ್ನು ಸೋಲೋದನ್ನ ನೋಡು. ಕಬಡ್ಡಿ 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 ಕಬಡ್ಡಿ. ಪೊಲೀಸರು ಮೈಕಲ್ ಸರ್ಕನ ಹಿಡ್ದಾಕಿದ್ರ. ಕಬಡ್ಡಿ 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 ಕಬಡ್ಡಿ. ಲೈ ಕೊಕೈನ್ ಸಾಗಿಸ್ತಾ ಇದ್ದೀರಾ, ಇಳಿರ ಕೆಳಗೆ. ಅಪ್ಪ ಪೊಲೀಸ್ ಕೊಡ್ರಪ್ಪ. ಈ ವರ್ತ ನಿಮ್ಮ ಕತೆ ಮುಗಿತು ಕಣ. ಏಯ್, ಅದು ಕೊಡ ಇಲ್ಲ. ಹೋಗಿ ಸಾಯಿಸೋ, ಹೋಗು ಸಾಯಿಸೋ. ಅಷ್ಟೇನ್ ಕಟ್ ಆಗ್ಲಿಲ್ಲ ಅಣ್ಣ, ಅವನಷ್ಟು ಕವನೇ ಬಂದು ತಗ್ಲಾಕೊಂಡ. ಒಂದು ಕಾಡಲ್ಲಿ ತಾನು ಯಾರು ಅಂತ ಗೊತ್ತಿಲ್ದಿರೋ ಒಂದು ಬೆಕ್ಕು ತಾನು ಸಿಂಹ ಕೊಟ್ಟಿರೋ ಮರಿ ಅನ್ಕೊಂಡು ಮೃಗದ ತರ ಕಾಡೆಲ್ಲ ಓಡಾಡ್ತಿತ್ತಂತೆ. ಸಿಂಹ ಆಗಿರೋ ಕಾಡಲ್ಲಿ ಸಿಂಹದ ಗುಂಪಿಗೆ ಸೇರಿದ್ದೀನಿ ಅಂತ ಅನ್ಕೊಂಡು ಬೆಕ್ಕುಗಳೆಲ್ಲ ಹುಲಿನೋ ಸಿಂಹನೋ ಆಗೋದಿಲ್ಲ. ಈಗ ನಿನಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ಬೆಕ್ಕು ಯಾರು ಸಿಂಹ ಯಾರು ಅಂತ. ಲೋ ಪ್ರಭಾ, ಏನೋ ಕಾಲ ನಡ್ಸ್ಕೊಂಡು ಕೂತಿದ್ಯಾ? ಆ ಅಪ್ಪ ನಂಬರ್ ಪ್ಲೇಟ್ ಜೊತೆ ಬರ್ತಾ ಹೋಗೋಣ ಇಲ್ಲಿ. ಯೋ ಹಾಡ್ ಬೇರೆನಾ? ಪಡಬಾ ಕಾಮನ ಬಿಲ್ಲು ನೀರಾಡೋ ಬಣ್ಣದ ಸುಳ್ಳು ಆ ಬಣ್ಣ ಕಂಡೆ. ಇಲ್ಲ ಬೂಸ್ಟ್ ಐ ಚಿಕ್ಕ ಹುಡುಗ ಸರ್ ಗೋಡಂಬಿ ಅಕ್ಕ. ಏಯ್ ಗೋಡಂಬಿ, ಏಯ್, ನಿನಗೆ ಬುದ್ಧಿ ಅನ್ನೋದೇ ಇಲ್ವಾ? ಪೊಲೀಸ್ನವರಿಂದ ಏನ್ ತಪ್ಪಾಗುತ್ತೆ ಅಂತ ಮಾನಿಟರ್ ಮಾಡಿ ರಿಪೋರ್ಟ್ ಮಾಡೋದಷ್ಟೇ ನಿನ್ ಕೆಲಸ. ಕರೆಕ್ಟ್ ಸರ್. ಕರುಣಾಕರ್ ಮಾಡಿ ತಪ್ಪಿಗೆ ಅವನ್ನ ಸಸ್ಪೆಂಡ್ ಮಾಡಾಯ್ತು, ಮತ್ತೆ ಯಾಕೆ ಅವನ ಮನೆ ಹತ್ರ ಹೋಗಿ ಹೊಡಿತೀಯಾ? ಕರುಣಾಕರ್ನ ಹೊಡೆದ್ಬಿಟ್ರ? ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು 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 ನೋಡು. ನಿನ್ನ ಅಂಡರ್ ಕವರ್ಲ್ಲಿ ಇಟ್ಟಿದ್ದೇ ನಿನ್ನ ಐಡೆಂಟಿಟಿ ಗೊತ್ತಾಗಬಾರ್ದು ಅಂತ. ಅವನ ಮನೆ ಏರಿಯಲ್ಲಿ ಯಾವುದಾದ್ರೂ ಸಿ ಸಿ ಟಿ ವಿ ಇದ್ದಿದ್ರೆ ಅದರಲ್ಲಿ ನಿನ್ನ ಗಾಡಿ ನಂಬರ್ ರೆಕಾರ್ಡ್ ಆಗಿದ್ರೆ ಏನ್ ಮಾಡ್ತೀಯ? ನಿನ್ನ ಕವರ್ ಬ್ಲೋ ಆದ್ಮೇಲೆ ಅಕ್ಯೂಸ್ಡ್ ಅಕ್ಯೂಸ್ಡ್ ಯಾರು ಬೇಕಾಗಿಲ್ಲ, ಪೊಲೀಸ್ ಒಬ್ಬ ಸಾಕು, ನಿನ್ನ ಸಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ನಿನ್ಗೆ ಇದ್ರ ಸೀರಿಯಸ್ ಸರ್ತಾಗಿಲ್ಲ ಕಣೋ. ಓಕೆ ಗೊತ್ತಾಯ್ತು ಸರ್. ನಿನ್ನಂತವ್ರು ಉದ್ಧಾರ ಆಗಲ್ಲ, ನೀನ್ ಯಾವ ಕೆಲ್ಸಕ್ಕೂ ಲಾಯಕಿಲ್ಲ. ಒಂದು ಒಳ್ಳೆ ಎತ್ತಿಗೆ ಒಂದ್ ಏಟ್ ಸಾಕು, ಸುಟ್ಟು ಹಾಕಿದ್ರು ನಿನ್ ಬದಲಾಗಲ್ಲ. ಎಂತ ಜನ್ಮನೋ ನಿಂದು. ಓನರ್ ಓನರ್ ಹಿಟ್ಟು ತಾನೆ, ಉಳಿ ಬಂದ್ರೆ ಏನಾಯ್ತು? ಅದ್ರಲ್ಲಿ ಪಡ್ಡು ಮಾಡಿದ್ರೆ ಆಯ್ತು, ನೀವು ಹೋಗಿ ಓನರ್. ಹೇ, ನೀನೇನು ಇಲ್ಲಿ? ಯಾರೋ ಅದು ನಿನ್ನ ಬೈತಿರೋದು? ಅವ್ರ ಓನರು ಹಿಟ್ಟು ಉಳಿ ಬಂದಿದೆ ಅಂತ ಯೋಚನೆ ಮಾಡ್ತಿದ್ದಾರೆ, ಅದೆಲ್ಲ ಒಂದ್ ಮ್ಯಾಟರ್ ಅಲ್ಲ. ಅಲ್ಲ ನೀವೇನು ಇಲ್ಲಿ ಅಂತ? ಇವತ್ ನಮ್ ವೆಡ್ಡಿಂಗ್ ಆನಿವರ್ಸರಿ ಕಣೋ, ಮರ್ತೋದಾ? ಏನಿದು ಪ್ರಭಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಹೇ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕಣೋ. ಥ್ಯಾಂಕ್ಸ್ ಕಣೋ. ಬನ್ನಿ, ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಹೋಗಿ ಹಾಗೆ ಡಿನ್ನರ್ ಮಾಡ್ಕೊಂಡು ಚಿಲ್ ಮಾಡೋಣ. ಏ, ಇದು ರೆಸ್ಟೋರೆಂಟ್ ತಾನೆ, ಇಲ್ಲೇ ತಿನ್ಬೋದಲ್ಲ? ಯಾಕೆ, ಒಳ್ಳೆ ರೆಸ್ಟೋರೆಂಟ್ ಅಲ್ವಾ? ಏನ್ ಹೇಳ್ತಿದ ನೀನು? ಇದು ಒಂದು ರೆಸ್ಟೋರೆಂಟ್, ಬನ್ನಿ ಇಲ್ಲೇ ತಿನ್ನೋಣ. ಹೋಗು ಹೋಗು. ಏ ತಮ್ಮ ತಮ್ಮ, ಒಂದ್ ನಿಮಿಷ, ನಾನು ನೋಡ್ತಾ ಇದ್ದೀನಿ ನನ್ನ ತಮ್ಮನ್ ಬೈತಾ ಇದೆಯಲ್ಲ, ನಾನ್ ಯಾರ್ ಗೊತ್ತಾ? ನಿನಗ್ ಗೊತ್ತಿರೋ ಚಾನ್ಸ್ ಇಲ್ಲ, ನಾನೇ ಹೇಳ್ತೀನಿ. ಕಲಾಸಿಪಾಳ್ಯ ಕನಕ ಗೊತ್ತಾ? ರೌಡಿ.
ಅವನಿಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದೀನಿ, ಅವನು ಅಕ್ಸೆಪ್ಟ್ ಮಾಡಿದಾನೆ. ಈ ವಿಷಯ ನಮ್ ತಮ್ಮನ್ಗೆ ಗೊತ್ತಿಲ್ಲ. ಅಂತ ಕಿಲಾಡಿಗಳು ನಾವೆಲ್ಲ, ಕಿರಿಕ್ ಆಗುತ್ತೆ, ಕಳ್ಸ್ಕೋ ಕಳ್ಸ್ಕೊಳಯ್ಯ ಸಿಲ್ಲಿ ಫೆಲೋ. ಅವ್ರ ಹತ್ರ ಏನು ಹೇಳ್ದೆ? ನಿಜ ಹೇಳ್ದೆ. ಯೋಚನೆ ಮಾಡ್ಬೇಡ, ಇನ್ಮೇಲೆ ಅವ್ನು ನಿನ್ನ ಬೈಯಲ್ಲ. ಚಿಕ್ಕ ಹುಡುಗ ಹೆದರ್ಕೊಂಬಿಟ್ಟ. ಅಯ್ಯೋ ಸುಮ್ನೆ ಕೂತ್ಕೊಳ್ಳಲೆ, ನೀನ್ ಬಂದ್ ಕೂತ್ಕೊಳ್ಳೋ. ಓನರ್ ಅಂದ್ರೆ ಬೈಬೋದಾ? ಇವನ ಹತ್ರ ಯಾಕೋ ಕೆಲಸ ಮಾಡ್ತಿದ್ಯಾ? ಇಡೀ ಕುಟುಂಬನೇ ಹುಚ್ಚರು ಅನ್ಸುತ್ತೆ. ಏನೋ ಹೀಗ್ ಬೈತಿದ್ದ ನಿನ್ನ? ಅದೆಲ್ಲ ಏನೋ ಇಲ್ಲ. ಏನೋ ಒಳ್ಳೆ ದಿನ ಹಿಂಗ್ ಬೈತಾ ಇದ್ದಾರೆ ನಿನ್ಗೆ. ಆನಿವರ್ಸರಿ ತಾನೆ? ಹೌದು. ಜಾಮಾಯಿಸ್ಬಿಡೋಣ. ನಮ್ಮ ಈ ಹೋಟೆಲ್ನ ವಿಶೇಷ ಏನು ಅಂದ್ರೆ ಮೆನು ಕಾರ್ಡ್ ಇರಲ್ಲ. ಕಸ್ಟಮರ್ಸ್ಗೆ ಏನು ಬೇಕೋ ಅದನ್ನು ಕೊಡೋದೇ ಈ ಹೋಟೆಲ್ನ ಸ್ಪೆಷಾಲಿಟಿ. ನಿಮ್ಗೆ ಯಾವ ಹೋಟೆಲ್ ಇಷ್ಟನೋ ಹೇಳಿ, ನಾವು ಆ ಹೋಟೆಲ್ ಟೇಸ್ಟ್ನ ನಿಮಗೆ ಕೊಡ್ತೀವಿ. ಏನಂತೀರಾ? ಏನು ಅಂದ್ರೆ ಅವತ್ತು ಮೇನ್ ಲ್ಯಾಂಡ್ ಹಾಂಗ್ಕಾಂಗ್ ಅಲ್ಲಿ ಆತರ ಸೂಪ್ ಕೇಳಿಸ್ತದೆ. ಕೇಳಿಸ್ತದೆ, ಹೇಳು ಯಾವ ಸೂಪ್? ಯಾವ ಸೂಪ್ ಬೇಕು? ಟೊಮೆಟೊ ಅಂತ ಕಣೋ, ಟೊಮೆಟೊ ಇಲ್ಲ ಇಲ್ಲ, ಮಶ್ರೂಮ್ ಆರ್ಡರ್ ಮಾಡೋಣ. ಓಕೆ. ಟೊಮೆಟೊನೋ ಮಶ್ರೂಮ್? ಮಶ್ರೂಮ್ ಕಣ. ಮೇನ್ ಲ್ಯಾಂಡ್ ಮಶ್ರೂಮ್ ಸೂಪ್ ಒನ್. ಓಕೆ, ಬಂದ್ಬಿಡುತ್ತೆ ಬಂದ್ಬಿಡುತ್ತೆ. ಅಯ್ಯೋ ಅಕ್ಕ 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 ಅಕ್ಕ, ಅವ್ನು ಸೀದಾ ಒಳಗೆ ಬರ್ತಾ ಇದ್ದ ನಿಲ್ಸೋಣ. ನೀನೇ ಸಿಕ್ಕಾಕಿಸ್ಬಿಡ್ತೀಯೋ ಏನೋ, ಓವರ್ ಹೋಗ್ಬಿಡು. ನೋಡಮ್ಮ ಮಶ್ರೂಮ್ ನೋಡ್ಕೊಂಡು ಹೋಗು. ಹೌದು ಹೋಗಮ್ಮ. ಅವರು ಸಿನಿಮಾ ಟ್ರೈ ಮಾಡ್ತಾವ್ರೆ. ಆ ಮಶ್ರೂಮ್ ಸೂಪ್ ರೆಡಿ. ಎಲ್ಲ ಇವನೇ ಮಾಡ್ದಂಗೆ ಬಿಲ್ಡಪ್ ಕೊಡ್ತಾವ್ನೆ. ನೆಕ್ಸ್ಟ್ ಮೇನ್ ಕೋರ್ಸ್ ಹೇಳ್ಬಿಡೋಣ. ಈಗ ಕೋರ್ಮಂಗ್ಲ 1948 ಕಿಲೋಮೀಟರ್. ಆ ಟೇಸ್ಟ್ ಅಲ್ಲಿಂದ ಹಂಗೆ ತರಬೇಕಲ್ವಾ? ಇಲ್ಲೇ ಲೋಕಲ್ ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋದಿಲ್ಲಾದ್ರೆ ಹೇಳಿ, ತುಂಬಾ ಚೆನ್ನಾಗಿರ್ತಿಲ್ಲ. ಪ್ರಭಾ, ಇದು ನಮಗೆ 10th ವೆಡ್ಡಿಂಗ್ ಆನಿವರ್ಸರಿ ಕಣು. ಇನ್ನು ನಾವಿಬ್ಬರೇ ಫ್ಯಾಮಿಲಿ ಅಂತ ಇರೋದು. 2-3 times IVF ಟ್ರೈ ಮಾಡಿ ನೋಡಾಯ್ತು, ಮಗು ನಿಲ್ಲಿಲ್ಲ. ಹೊರಗೂ ಹೇಳಕ್ಕಾಗ್ತಿಲ್ಲ, ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಏನೂ ಇಲ್ಲ, ಏನೂ ಇಲ್ಲ, ಭಯ ಪಡಬೇಡ. ಏನಮ್ಮ ಮಕ್ಕಳಿಲ್ಲ ಅಂತ ಫೀಲ್ ಮಾಡ್ತಾ ಇದೆಯಾ? ನನಗೂ ಮಕ್ಕಳಾಯ್ತಮ್ಮ. ಅದು ಬೆಳೆದು ದೊಡ್ಡವರಾಗಿ ಬೆಳೆದ ಮೇಲೆ ಎಲ್ಲರೂ ನನ್ನ ಬಿಟ್ಟುಬಿಟ್ಟು ಅವರಿಷ್ಟ ಬಂದಂಗೆ ಹೋಗ್ಬಿಟ್ರಮ್ಮ. ಕಣ್ಣು ಕಾಣಿಸ್ತೇರ ಅವನಿಗಷ್ಟೇ ನಮ್ಮ ಬೆಳಕಿನ ಬೆಲೆ ಗೊತ್ತಾಗೋದು. ಅದೇ ಥರ ಅಪ್ಪ ಅಮ್ಮ ಇಲ್ಲದಿರೋ ಮಕ್ಕಳಿಗೆ ನಮ್ಮ ಅದರ ನೋವು ಗೊತ್ತಾಗೋದು. ಒಂದು ಮಾತಂತೂ ಸತ್ಯ, ನಮ್ಮ ಹೋಟೆಲ್ ಹುಟ್ಟಿದ್ರೇನೆ ಅವ್ರು ನಮ್ಮ ಮಕ್ಕಳು ಅಂತ ಅಲ್ಲಮ್ಮ. ಲೇ ಯಾರೋ ಇವನು ಕಾರ್ತಿ ಇರ. ನಿನಗೆ ಹುಟ್ಟೋ ಅಂತ ಮಗು ನಿನ್ನ ಒಂಟಿಯಾಗ್ಬಿಟ್ಟು ಹೋಗ್ಬಿಡ್ಬೋದು, ಆದ್ರೆ ದಿಕ್ಕು ದೆಸ ಇಲ್ದಿರೋ ಒಂದು ಮಗುಗೆ ನೀನು ಅಮ್ಮ ಆಗ್ಬಿಟ್ರೆ ಆ ನಿನ್ನ ಮಗು ಸತ್ಯವಾಗ್ಲು ಸಾಯವರೆಗೂ ನಿನ್ನ ಬಿಟ್ಟು ಹೋಗೋದಿಲ್ಲ ಅಮ್ಮ, ಸಾಯವರೆಗೂ ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ಅವ್ರು ಹೇಳೋ ರೀತಿ ಸ್ವಲ್ಪ ಹಾರ್ಶ್ ಆಗಿರ್ಬೋದು, ಆದ್ರೆ ಅವ್ರು ಹೇಳಿದ ವಿಷಯ ಕರೆಕ್ಟು ಅನ್ಸುತ್ತೆ. ನಿಮಗೆ ಅಂತ ಹುಟ್ಟೋ ಮಗುನೇ ಬೇಕಾ? ಇಲ್ಲ ಅಂದ್ರೆ ನಿಮಗೋಸ್ಕರ ಅಂತ ಒಂದು ಮಗು ಬೇಕಾ?
ಮನೀಷಾ, ಏನ್ ಮಾಡ್ತಿದ್ಯಾ? ಇಲ್ ಬರೋ ತಾತಂಗೆ ಬರ್ಡೇ ಅಂತ ಹೇಳಿದ್ರಲ್ಲ, ಅದಕ್ಕೆ ಗಿಫ್ಟ್ ರೆಡಿ ಮಾಡ್ತಿದ್ದೀನಿ. ಹಲೋ ಅಮ್ಮ, ಬನ್ನಿ. ಹಾಯ್. ಹಾಯ್ ಅಮ್ಮ, ಸ್ವಲ್ಪ ಈ ಬ್ಯಾಗ್ ಗಳನ್ನೆಲ್ಲ ತೆಗ್ದಿಡಿ. ಹಲೋ, ನಾನ್ ಪ್ರಭಾ ಅವ್ರ ಅಣ್ಣ. ಓಕೆ. ಪ್ರಭಾ ಬರ್ಲಿಲ್ವಾ ಅಮ್ಮ? ಅವನು ಅವರಪ್ಪನ ಜೊತೆ ಬೈಕಲ್ಲಿ ಬರ್ತಿದ್ದಾನಮ್ಮ. ಓಕೆ. ನೀವು ಮುಂದೆ ಹೋಗಿ ಅಪ್ಪ. ಶ್ರೀ, ನಿನ್ ಡಿಸಿಷನ್ ಗೆ ನನಗೆ ತುಂಬಾ ಹ್ಯಾಪಿ. ಆದ್ರೆ ಇದು ನಿನ್ ಶೋರ್ ಆಗಿ ಓಕೆ ತಾನೆ? ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದು ನನಗೆ ಓಕೆ ಕಾರ್ತಿ. ಆದ್ರೆ ಅಲ್ಲಿ ನೋಡು, ಇಷ್ಟು ಮಕ್ಕಳಿದ್ದಾರೆ. ಒಂದೊಂದು ಮಗುನು ಒಂದೊಂದು ವಿಧದಲ್ಲಿ ಸ್ಪೆಷಲ್ ಅಲ್ವಾ? ಇದನ್ ಸೀರೆ ತಗೊಂಡ ಹಾಗೇನ, ಇದ್ರಲ್ಲೊಂದು ಅದ್ರಲ್ಲೊಂದು ಅಂತ ಚೂಸ್ ಮಾಡೋಕೆ ನನ್ನಿಂದ ಆಗಲ್ಲ. ಇಷ್ಟು ಜನರಲ್ಲಿ ಒಂದೇ ಒಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಕಷ್ಟ ಆಗ್ತಿದೆ. ಹ್ಯಾಪಿ ಬರ್ತ್ಡೇ. ಏನಮ್ಮ ಇದು? ಚೆನ್ನಾಗಿದ್ಯಾ ತಾತ ನಿಮ್ ಬರ್ತ್ಡೇ ಗಿಫ್ಟ್? ನೀವ್ ಮುಂಚೆ ಪೊಲೀಸ್ ಆಗಿದ್ರಿ ಅಂತ ಹೇಳಿದ್ರು, ಅದಕ್ಕೆ ಗನ್ ಮಾಡ್ದೆ. ಥ್ಯಾಂಕ್ ಯು ಅಮ್ಮ. ನಿಶಾ ನಮಗ್ ತುಂಬಾ ಇಷ್ಟ ಆದ್ಲು. ಸರಿ, ನಾನು ಮಾತಾಡ್ತೀನಿ. ಸರಿ, ಬಾಯ್ ಬಾಯ್ ಜನನಿ. ನಾವು ನಿಶಾನ ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ದೀವಿ. ನಿಶಾನ ಅಡಾಪ್ಟ್ ಮಾಡಕ್ಕೆ ತುಂಬಾ ಲೀಗಲ್ ಇಶ್ಯೂಸ್ ಇದೆ. ನನಗೋಸ್ಕರ ಅಂತೂ ಒಪ್ಕೊಳ್ತಿಲ್ವಾ? ಹೇಗೆ? ಹಾಗಲ್ಲ, ಅದ್ರಲ್ಲಿ ತುಂಬಾ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ಇದೆ. ನಿಮ್ ನಂಬರ್ ಕೊಡಿ, ಏನೇ ಡಾಕ್ಯುಮೆಂಟ್ಸ್ ಬೇಕಾದರೂ ಡೈರೆಕ್ಟ್ ಆಗಿ ನಿಮ್ಗೆ ಕಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ನಂಬರ್ 91 ಏನಿಲ್ಲ, ನೀವು ಕೊಟ್ಟ ಕಾರ್ಡಲ್ಲಿ ಆರ್ಫನೇಜ್ ಅವ್ರ ಲ್ಯಾಂಡ್ಲೈನ್ ನಂಬರ್ ಮಾತ್ರ ಇತ್ತು. ಅದಕ್ಕೆ ಇಲ್ಲ, ಪರವಾಗಿಲ್ಲ, ನಿಮ್ಮ ಅತ್ತೆ ಕಡೆಯಿಂದ ನಂಬರ್ ತಗೊಂಡಿದ್ದೀನಿ, ಅದೇನೇ ಇದ್ರೂ ಅವ್ರ ಹತ್ರನೇ ಕೇಳ್ತೀನಿ. ನಂಬರ್ ತಗೊಂಡ್ರ? ಸರಿ, ಓಕೆ. ಮತ್ತೆ ನನಗೇನು ಕೆಲಸ? ನಾನು ಹೊರಡ್ತೀನಿ ಇಲ್ಲಿಂದ. ಏನ್ರಿ ಹೋಗ್ತಿದ್ದೀರಾ? ಛೇ ಛೇ, ನಾನೆಲ್ಲೂ ಹೋಗ್ತಿಲ್ಲ ರೀ, ಏನು ಹೇಳಿ? ಇಲ್ಲ, ಇವತ್ತು ನೀವು ಬಂದ್ರಿ, ತುಂಬಾ ಕಾಸ್ಟ್ಲಿ ಆಗಿರೋ ಫುಡ್ನೆಲ್ಲ ತಂದು ಮಕ್ಕಳಿಗೆ ಸರ್ವ್ ಮಾಡಿದ್ರಿ, ಇವತ್ತೇನೋ ನೀವು ಕೊಟ್ಬಿಟ್ಟು ಹೋಗ್ಬಿಡ್ತೀರಾ. ಆದ್ರೆ ನಾಳೆನೂ ಮಕ್ಕಳು ಅದೇ ಕಾಸ್ಟ್ಲಿ ಫುಡ್ನ ಕೇಳೋದಿಲ್ವಾ? ಅದನ್ನ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ನೀವು ಮಾಡೋ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ನೀವು ಹೀಗೆ ಒಂದು ದಿನ ಮಾಡೋ ಖರ್ಚನ್ನ ಮಕ್ಕಳ ರೆಗ್ಯುಲರ್ ಯೂಸ್ಗೆ ಖರ್ಚು ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಅಂತ ಹೇಳ್ದೆ. ಇದು ನಮ್ ಯೋಚನೆಗೆ ಬರ್ಲೇ ಇಲ್ಲ ನೋಡಿದ್ರ. ಅದಕ್ಕೆ ನಾನು ಏನಾದ್ರೂ ಮಾಡ್ತೀನಿ. ನಿಮ್ ನಂಬರ್ ಕೊಡಿ. ನಾನೇ ಅವಳ ಫೋನ್ ನಂಬರ್ನ ಆಗ್ಲೇ ಕೊಟ್ಟೆ ತಾನೆ, ಮತ್ತೆ ಯಾಕೆ ಬೇಡ್ಕೋತಿದ್ಯಾ? ಚೆನ್ನಾಗಿ ಹಾಕೊಂಡ್ಲು, ನಾನು ಹೋಗಿ ಬರ್ತೀನಿ.
ಅದು ಹೇಗ್ರಿ ಆಗುತ್ತೆ? ನಾವು ಅಡಾಪ್ಟ್ ಮಾಡ್ಕೊಂಡಿರೋ ಮಗುನ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಗ್ರಿ ಅಂತೀರಾ? ನಿಶಾನ ಹಾಗೆಲ್ಲ ನಾವು ಕೊಡೋದಿಕ್ಕಾಗಲ್ಲ. ಇಲ್ಲೊಡಿ, 2 ವರ್ಷದಿಂದ ನಾವು ನಿಶಾನ ಚೆನ್ನಾಗಿ ನೋಡ್ಕೊಂಡಿದ್ವಿ, ಈ 6 ತಿಂಗಳಿಂದ ಅವಳಿದ್ದೆ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಒಂದು ಮಗುನ ಬರೀ ಅಡಾಪ್ಷನ್ ಕೊಡೋದಷ್ಟೇ ನಮ್ ಕೆಲ್ಸ ಅಲ್ಲ, ಅಲ್ಲಿ ಅವ್ರು ಹೇಗಿದ್ದಾರೆ, ಹುಷಾರಾಗಿದ್ದಾರಾ ಅಂತ ನೋಡ್ಕೊಳ್ಳೋದ್ ಕೂಡ. ನಿಮ್ ಜೊತೆ ಇರೋದಕ್ಕೆ ಅವಳಗ್ ಇಷ್ಟ ಇಲ್ಲ, ಅದಕ್ಕೆ 6 ತಿಂಗಳ ಮುಂಚೆನೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕಾಯ್ತು. ಮಗುಗೇನ್ ಗೊತ್ತಾಗತ್ತೆ, ಹಾಗೆ ಬಿಟ್ರೆ ಅವಳು ನಿಧಾನವಾಗಿ ಅಭ್ಯಾಸ ಮಾಡ್ಕೊಂತಾಳೆ. ಈ ಆಟಿಟ್ಯೂಡೇ ಸರ್ ಸಮಸ್ಯೆ. ನಿಮ್ಮಂಥ ಜನರೆಲ್ಲ ಊರಿಗೋಸ್ಕರ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ? ಅಡಾಪ್ಷನ್ ಅನ್ನೋದು ಒಂದು ನಾಯಿ ಮರಿನ ಮನೆಗೆ ಕರ್ಕೊಂಡು ಹೋಗಿ ಬೆಳೆಸೋದಲ್ಲ ಸರ್. ನೀವು ಪ್ರೀತಿ ತೋರಿಸಿದ್ರು ತೋರಿಸ್ಲಿಲ್ಲ ಅಂದ್ರೂ ನಿಮ್ಮ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ಬರೋದಕ್ಕೆ. ಮಕ್ಕಳು ಸರ್, ಅವ್ರಿಗೆ ಗೊತ್ತಾಗತ್ತೆ ನಿಜವಾಗ್ಲೂ ಯಾರು ಪ್ರೀತಿ ತೋರಿಸ್ತಾರೆ ತೋರಿಸೋದಿಲ್ಲ ಅಂತ. ನಿಶಾನ ತಲೆ ಮೇಲೆ ಎತ್ಕೊಂಡು ಕೊಂಡಾಡಿ ಪ್ರೀತಿ ತೋರಿಸೋ ಒಂದು ಕುಟುಂಬ ಸಿಕ್ಕಿದೆ, ಅವಳಲ್ಲಿ ಸಂತೋಷವಾಗಿರ್ತಾಳೆ ಅಂತ ನಾನು ನಂಬ್ತೀನಿ. ನೀವು ದಯವಿಟ್ಟು ಇದ್ರಲ್ಲಿ ಒಂದು ಸೈನ್ ಹಾಕಿ ಹೊರಡಿ. ಹೀಗೆಲ್ಲ ಬಿಡೋದಿಕ್ಕಾಗಲ್ಲ, ನಿಶಾ ನಮ್ಮ ಮಗಳು, ಸೈನ್ ಎಲ್ಲ ಮಾಡೋಕ್ಕಾಗಲ್ಲ. ಇದು ಬರೀ ಒಂದು ಫಾರ್ಮಾಲಿಟಿ ಅಷ್ಟೇ. ನಿಶಾನ ಯಾವ ಫ್ಯಾಮಿಲಿ ಕರ್ಕೊಂಡು ಹೋಗಿ ಹೇಗೆ ಸೇರಿಸ್ಬೇಕು ಅಂತ ನಂಗೆ ಗೊತ್ತು. ನೀವಿನ್ ಹೊರಡ್ಬೋದು. ಪ್ಲೀಸ್ ರೀ ನಿಶಾ, ನೀನು ಬಾರೆ. ಮಗುನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಸ್ಟೋನ್ ಪೇಪರ್ ಸೀಸರ್. ಹೇಳು ಜನನಿ. ಅಕ್ಕ, ನಾನು ಅವಳಿಗೆ ಸರ್ಪ್ರೈಸ್ ಬಗ್ಗೆ ಏನೂ ಹೇಳಿಲ್ಲ, ನೀವು ಹಾಗೆ ಮೇಂಟೈನ್ ಮಾಡಿ. ಸರಿ ಆಯ್ತು. ಸರಿ ಸರಿ, ಅವಳು ಬರ್ತಿದ್ದಾಳೆ. ಆ, ನಾವು ಹೊರಟ್ವಿ ಅಕ್ಕ. ಸರಿ, ಬೇಗ ಬನ್ನಿ. ಬಾಯ್ ನಿಶಾ. ಹ್ಯಾಪಿನಾ? ಅಪ್ಪ ಅಮ್ಮನ ಹತ್ರ ಹೋಗಣ್ವಾ? ಲೇ, ಎಲ್ಲೋ ಇದೆಯಾ? ನೈಟ್ ಮನೆಗೂ ಬಂದಿಲ್ಲ? ಇಲ್ಲೇ ರೆಸ್ಟೋರೆಂಟ್ ಅಲ್ಲಿ. ಲೇ, ಇವತ್ ಏನ್ ದಿನ ಅಂತ ಗೊತ್ತಾನೆ? ನಿಶಾನ್ ಮನೆಗೆ ಕರ್ಕೊಂಡ್ ಬರ್ತಿದೀವಿ, ನೀನಿಲ್ದೆ ಹೇಗೋ. ನಾನ್ ಬರದೇ ಇರ್ತೀನ ಹೇಗೆ? ನಿಶಾ ಅಲ್ಲಿಗೆ ಬರೋಷ್ಟ್ರಲ್ಲಿ ಬರ್ತೇನೆ. ಎಲ್ಲಿ ಹೋಯ್ತು ಅಂತ ನೋಡು. ವಸಂತ ನಗರ್ ಮೇನ್ ರೋಡ್ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಒಬ್ಬ ಎಲ್ಲಾನು ಗನ್ ತೋರಿಸಿ ಹೆದರ್ಸ್ತಿದ್ದಾನಂತೆ. ಹತ್ರದಲ್ಲಿರೋ ಪೊಲೀಸ್ನವ್ರು ಹೋಗಿ ಓವರ್. ಕೈ ಕಟಕ ಅವಳ್ದು. ಏ ಪ್ರಭಾ, ಆ ಹುಡುಗಿನ ಕಾಪಾಡಕ್ ಹೋಗಿರೋ ಪೊಲೀಸ್ ಗಾಡಿ ಆಕ್ಸಿಡೆಂಟ್ ಆಯ್ತು. ಇದೆಲ್ಲ ನಮ್ ಕೆಲ್ಸ ಅಲ್ಲ ಕಣೋ, ಪೊಲೀಸ್ ಅವ್ರು ನೋಡ್ಕೋತಾರೆ. ಹೇಳು ಗುರು. ಹಾಗಾದ್ರೆ ನಾವ್ ಯಾರಕ್ಕ? ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡು, ಅವ್ರು ನೋಡ್ತಾರೆ. ಪಕ್ಕದಲ್ಲಿರೋ ಎಲ್ಲ ಬೀಟ್ ಪೊಲೀಸು ಬಿಸಿ ಆಗಿದ್ದಾರೆ, ಅವ್ರು ಹೋಗೋವರೆಗೂ ನಾವು ವೈಟ್ ಮಾಡಿದ್ರೆ ಆ ಹುಡುಗಿ ಜೀವನ ಹಾಳಾಗುತ್ತೆ. ಪ್ರಭಾ, ಏಯ್ ಪ್ರಭಾ, ಕಮಿಷನರ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಆಲ್ರೆಡಿ ನೀನು ಸಸ್ಪೆಂಡ್ ಅಲ್ಲಿದ್ಯಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಕೆಲ್ಸಾನೇ ಹೋಗ್ಬಿಡುತ್ತೆ. ಕೆಲ್ಸ ತಾನೆ, ಹೋದ್ರೆ ಹೋಯ್ತು ಬಿಡಿ. ಅಣ್ಣ, ಒಂದ್ ಸ್ವಲ್ಪ ಹೇಳೋಣ ಅವನಿಗೆ. ಪ್ರಭಾ, ನೀನು ಇಂಥ ಕೆಲಸನ ಮಾಡೋದು? ಬಾ ಹೋಗೋಣ. ಅಣ್ಣ, ನಾವು ರೆಡಿ ಆಗಿದ್ದೀವಿ, ನೀವು ಹೋ ಅಂದ್ರೆ ನಾವು ಒಳಗಡೆ ಹೋಗ್ತೀವಿ. ಏನ ಇದು, ಪೊಲೀಸರು ಬಂದೇ ಇಲ್ಲ? ಪ್ರಭಾ, ನೀವಿರೋ ಏರಿಯಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿರೋ ಬಿಲ್ಡಿಂಗ್ ಇದೆ, ಅವ್ರ ಆ ಬಿಲ್ಡಿಂಗ್ ಒಳಗಡೆ ಹೋಗಿದ್ದಾರೆ. ಲೈ ದಮ್ ಕೊಡ.
ಒಂದ್ ನಿಮಿಷ ಇರ, ನಾನು ಹೋಗಿ ಬರ್ತೀನಿ. ಏ ಬೇಡ ರಾಜೇಶ, ಹುಡುಗಿನ ಕಿಟ್ಟ ಮಾತ್ರ ಮಾಡು ಅಂದಿರೋದು, ಸುಮ್ನೆ ಸಮಸ್ಯೆ ಆಗುತ್ತೆ. ಹೆಂಗಿದ್ರು ಕೇಸ್ ಹಾಕೇ ಹಾಕ್ತಾರೆ, ಒಳಗಡೆ ತಾನೇ ಹೋಗ್ತೀವಿ. ಹುಡುಗಿ ಬೇರೆ ಸಾಕತ್ತಾಗವಳೆ, ತಪ್ಪಲ್ಲ ಗೌತು. ಅಶೋಕ್ ನಗರಲ್ಲಿ ಪೊಲೀಸ್ ಜಿಪ್ ಆಕ್ಸಿಡೆಂಟ್ ಆಗಿದೆ, ಬ್ಯಾಕಪ್ ನ ಕಳಿಸಿ, ಓವರ್. ಬ್ರಿಗೇಡ್ ರೋಡ್ ಅಲ್ಲಿ ಏನೋ ಗಲಾಟೆ ಆಗ್ತಿದೆಯಂತೆ, ನಿಯರೆಸ್ಟ್ ಪ್ಯಾಟ್ರೋಲರ್ ಅಲ್ಲಿಗೆ ಹೋಗಿ. ಇವಾಗ ಹೋಗ್ರ ಒಳಗೆ. ನಿಶಾ, ಎದುರ್ಕೋಬೇಡ, ಏನೂ ಆಗಲ್ಲ.
ಎಲ್ಲಿದ್ಯಮ್ಮ? ನನ್ನ ಕಾಪಾಡಿ ಅಣ್ಣ. ಹಲೋ, ಪೊಲೀಸ್ ಸ್ಟೇಷನ್? ಮಲ್ಲೇಶ್ವರ ಮಂತ್ರಿ ಮಲಲ್ಲಿ ಹುಡುಗಿನ ಕಿಡ್ನಾಪ್ ಮಾಡಿದ್ರಂತೆ. ಪಕ್ಕದಲ್ಲಿರೋ ಪೊಲೀಸ್ನವ್ರು ಬೇಗ ಹೋಗಿ. ಬ್ರಿಗೇಡ್ ರೋಡ್ ಅಲ್ಲಿ ಒಬ್ಬ ಗನ್ ಹಿಡ್ಕೊಂಡು ಪಬ್ಲಿಕ್ ಗೆ ತೊಂದರೆ ಕೊಡ್ತಿದ್ದಾನೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ನಾವು ಸ್ಪಾಟಿಗೆ ಹೋಗಕ್ ಆಗ್ತಿಲ್ಲ. ಕೂಡ್ಲೇ ಆ ಏರಿಯಾಗೆ ಬೇರೆ ಬೀಟ್ ಕಳಿಸ್ಕೊಡಿ. ಓವರ್. ಅಶೋಕ್ ನಗರ ಅಲ್ಲಿ ಒಂದು ಹುಡುಗಿ ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಸ್ಪಾಟ್ಗೆ ಹೋಗುವಾಗ ಗಾಡಿ ಆಕ್ಸಿಡೆಂಟ್ ಆಗಿದೆ. ಬೀಟ್ 48 ರಿಪೋರ್ಟಿಂಗ್. ನಾವು ಒಂದು ಚೈನ್ ಸ್ನಾಚಿಂಗ್ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದಿದೀವಿ. ಬೇರೆ ಯಾರನ್ನಾದ್ರೂ ಆ ಸ್ಪಾಟಿಗೆ ಕಳಿಸ್ಕೊಡಿ. ಸಾರಿ ಮೇಡಮ್, ಆ ಏರಿಯಾದಲ್ಲಿರೋ ಎಲ್ಲ ಪೊಲೀಸ್ನವರು ಬೇರೆ ಬೇರೆ ಕೇಸ್ ಅಲ್ಲಿ ಬಿಸಿ ಇದಾರೆ. ನೀವು ಹೆದರ್ಕೋಬೇಡಿ ಮೇಡಮ್, ಆದಷ್ಟು ಬೇಗ ಪೊಲೀಸ್ನವ್ರು ಬಂದೇ ಬರ್ತಾರೆ. ಮಗನ್ ಸೇಫ್ ಆಗಿ ಗಾಡಿಗೆ ಹತ್ತಿದೀವಿ ಅಣ್ಣ. ಹದಿನೈದು ಸಲ ಕಾಲ್ ಮಾಡಿದ್ದೀನಿ, ಎಲ್ಲ ಪೊಲೀಸ್ ಬಿಸಿ ಇದೀವಿ ಅಂತ ಹೇಳ್ತಿದ್ದಾರೆ. ನನಗ್ ಭಯ ಆಗ್ತಿದೆ ಪ್ರಭಾ. ಇಲ್ಲ ಪ್ರಭಾ, ಸಿಸಿ ಟಿವಿ ಏನು ಕ್ಲಿಯರ್ ಆಗಿಲ್ಲ. ಅದೇ ಟೈಮಲ್ಲಿ 50-60 ಗಾಡಿಗಳು ಹೋಗಿದೆ. ಯಾವ್ದೊಂದು ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ತುಂಬಾ ಹುಷಾರಾಗಿ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ನನಗೆ ಯಾಕೋ ನಿಶಾನ ಕಿಡ್ನಾಪ್ ಮಾಡಿರೋದು, ಆ ಕಾಲೇಜ್ ಹುಡುಗಿನ ಕಿಡ್ನಾಪ್ ಮಾಡಿರೋದು ಒಂದೇ ಟೀಮ್ ಅನ್ಸುತ್ತೆ. ಪ್ರಭಾ, ಅದ್ ಹೇಗೆ ಎರಡೂ ಮಾಡಿರೋದು ಒಂದೇ ಟೀಮು ಅಂತ ಹೇಳ್ತೀಯ ನೀನು? ಮಾಲ್ ಅಲ್ಲಿ ನಿಶಾ ಕಾಣ್ದೇ ಇದ್ದಾಗ ಜನನಿ ಪೊಲೀಸ್ ಅವ್ರಿಗೆ ಒಂದು 15 ಸಲನಾದ್ರೂ ಕಾಲ್ ಮಾಡಿದಾಳೆ, ಆದ್ರೆ ಒಬ್ಬ ಪೊಲೀಸು ಬಂದಿಲ್ಲ. ಅದೇ ಟೈಮಲ್ಲಿ ಏರಿಯಲ್ಲಿರೋ ಪೊಲೀಸ್ಗಳೆಲ್ಲ ಬೇರೆ ಬೇರೆ ಕ್ರೈಮ್ ಅಲ್ಲಿ ಬಿಸಿ ಇದ್ರು. ಹ್ಮ್, ಬಿಸಿ ಆಗಿರೋ ಹಾಗೆ ಮಾಡಿದ್ದಾರೆ. ನಾವೊಂದು ಚೈನ್ ಸ್ನಾಚಿಂಗ್ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದಿದೀವಿ. ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಇದನ್ನೆಲ್ಲ ಮಾಡಿರೋದು ಒಂದೇ ಟೀಮೇ. ಅರ್ಥ ಆಗ್ಲಿಲ್ವಲ್ಲ ಪ್ರಭಾ, ಅವರೇ ಏನೋ ಒಂದು ವಾಲಂಟಿಯರ್ ಆಗಿ ಮಾಡಿ ಪೊಲೀಸ್ ಅವ್ರ ಹತ್ರ ತಗಲಾಕೊಂಡಿದ್ದಾರೆ ಅಂತ್ಯಾ? ಹ್ಮ್, ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಳ್ಳೋದೇ ಅವ್ರ ಪ್ಲಾನು. ಇದನ್ ನೋಡಿ, ಮೆಕ್ಸಿಕನ್ ಡ್ರಗ್ ಕಾರ್ಟೆಲ್ ಫಾಲೋ ಮಾಡೋ ಪ್ಯಾಟರ್ನ್ ಇದು. ಒಂದು 100 ಕಿಲೋ ಕೊಕೇನ್ ಕದಿಬೇಕು ಅಂದ್ರೆ ಅದೇ ರೂಟಲ್ಲಿ 100 ಕಿಲೋ ಗಾಂಜಾನ್ ಕದೀತಾರೆ. ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡೋದು ಕೂಡ ಅವರೇನೆ. ಪೊಲೀಸ್ 100 ಕಿಲೋ ಗಾಂಜಾ ಕದ್ದಿರೋರ್ನ ಹಿಡಿಯೋ ಬಿಸಿಲಿರ್ಬೇಕಾದ್ರೆ ಯಾರಿಗೂ ಗೊತ್ತಿಲ್ಲದೆ ಅದೇ ರೂಟಲ್ಲಿ ಈಸಿಯಾಗಿ 100 ಕಿಲೋ ಕೊಕೇನ್ನ ಸಾಗಿಸ್ತಾರೆ. ಇದಕ್ಕೆ ಅವ್ರು ಇಟ್ಟಿರೋ ಹೆಸರು ಪ್ಯಾರಲಲ್ ಕ್ರೈಮ್ ಆರ್ ಡಿವಿಯೇಷನ್ ಕ್ರೈಮ್. ನಿಶಾನ ಕಿಡ್ನಾಪ್ ಮಾಡೋದಕ್ಕೂ ಇದೇ ರೀತಿಯಾದ ಸ್ಟ್ರಾಟಜಿ ಫಾಲೋ ಮಾಡಿರ್ತಾರೆ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಿಶಾನ ತುಂಬಾ ಈಸಿಯಾಗಿ ಕಂಡುಹಿಡಿಬಹುದು. ಇವರೇ ಸರ್ ಆರ್ಫನೇಜ್ಗೆ ಬಂದು ಹೆದರಿಸ್ಬಿಟ್ಟು ಹೋದ್ರು. ಓಕೆ, ಖಂಡಿತ ಕಂಡುಹಿಡಿಯೋಣಂತೆ, ನೀವೇನು ಹೆದರ್ಕೋಬೇಡಿ, ಸರಿನಾ? ಒಂದೆರಡು ಮೂರು ತಿಂಗಳಲ್ಲಿ ಯಾವ ಏರಿಯಾದಲ್ಲಿ ಒಂದು ಗ್ರೂಪ್ ಆಫ್ ಪೊಲೀಸ್ ಸ್ಟೇಷನ್ ಯಾವಾಗ ಬಿಸಿ ಆಗಿದ್ರು ಅಂತ ಚೆಕ್ ಮಾಡು. ಒಂದ್ ನಿಮಿಷ. ಹೇ ಪ್ರಭಾ, ಹೋದ ತಿಂಗಳು 24ನೇ ತಾರೀಕು ಬೆಂಗಳೂರು ಟು ಮೈಸೂರು ಹೈವೇಲಿರೋ ಬಿಡದಿ, ರಾಮನಗರ, ಚನ್ನಪಟ್ಟಣ ಈ ಎಲ್ಲ ಸ್ಟೇಷನ್ಗೂ ಒಂದೇ ಟೈಮಲ್ಲಿ ಕಂಪ್ಲೇಂಟ್ ಬಂದಿದೆ. ನೀನು ಹೇಳ್ದಂಗೆ 2 ಅವರ್ ಈ ಎಲ್ಲ ಪೊಲೀಸ್ ಸ್ಟೇಷನ್ ಬಿಸಿ ಆಗಿದ್ವು. ಅದೇ ಸರೌಂಡಿಂಗಲ್ಲಿರೋ ರಿಸರ್ವ್ ಫಾರೆಸ್ಟಲ್ಲಿ ಪೊಲೀಸ್ ಟೀಮ್ ಒಂದು 50 ಕೆಜಿ ಕೊಕೇನ್ ಹಿಡಿದ್ರು. ಇದೇ ತಿಂಗಳು 13ನೇ ತಾರೀಕು ಕನಕಪುರ ರೋಡಲ್ಲೂ ಹೀಗೆ ನಡೀತು. ಈ ಎರಡು ಇವೆಂಟಲ್ಲೂ ಯಾವುದಾದ್ರೂ ಒಂದು ವಿಷಯ ಕಾಮನ್ ಆಗಿರುತ್ತೆ. ಒಬ್ಬ ವ್ಯಕ್ತಿನೋ ಅಥವಾ ಒಂದು ಗಾಡಿನೋ, ಯಾವುದಾದ್ರೂ ಒಂದು ಕಾಮನ್ ಆಗಿರುತ್ತೆ. ಅದೇನು ಅಂತ ನೋಡು ಪ್ರಭಾ. 0370 ಆಡಿ ಕಾರ್ ಎರಡು ಇವೆಂಟಲ್ಲೂ ಇದೇ ಗಾಡಿ ಕಾಣಿಸ್ಕೊಂತು. ನಿಶಾ ಕಾಣೆಯಾಗಿರೋ ಮಾಲ್ ಸಿಸಿಟಿವಿ ಫುಟೇಜ್ನ ಪ್ಲೇ ಮಾಡು. ಅದೇ ಕಾರ್ ಮಂತ್ರಿ ಮಾಲ್ಗೂ ಬಂದಿದ್ ಕಣ. ಆ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡು. ಆಡಿ ಕಾರ್ ನೈಸ್ ರೋಡ್ ಟೋಲ್ನ ಪಾಸ್ ಮಾಡ್ತು. ಆ ಕಾರ್ ಈಗ ಸಿಟಿ ಲಿಮಿಟ್ಸ್ನ ದಾಟ್ಬಿಡ್ತು. ಈಗ ಮಾನಿಟರ್ ಮಾಡೋಕ್ಕೆ ಕ್ಯಾಮ್ರಾ ಆಕ್ಸೆಸ್ ನಮಗೆ ಇಲ್ಲ. ಹೈ ಎಂಡ್ ಕಾರ್ ತಾನೆ. ಆ ಕಾರ್ GPS-ನ ಹ್ಯಾಕ್ ಮಾಡಿ ಯಾವ ರೂಟಲ್ಲಿ ಹೋಗ್ತಿದೆ ಅಂತ ನೋಡು. ಇಲ್ಲ ಪ್ರಭಾ, ಆ ಕಾರ್ ಇಂಟರ್ನ್ಯಾಷನಲ್ ಕಂಪ್ನಿದು, ಅದ್ರ GPS-ನ ಸ್ಟ್ರೀಸಿಯಾಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ರೋಡಲ್ಲಿ ತಾನೆ ಕ್ಯಾಮ್ರಾ ಇಲ್ಲ, ಆದರೆ ಅವ್ನ ಕಾರಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಆ ಕಾರ್ ರಿವರ್ಸ್ ಕ್ಯಾಮ್ರಾನ ಹ್ಯಾಕ್ ಮಾಡೋಕ್ಕಾಗತ್ತ ಅಂತ ನೋಡು. ಆ ಕಾರ್ ಏನೋ ಜರ್ಮನ್ ಮೇಕು, ಆದ್ರೆ ರಿವರ್ಸ್ ಕ್ಯಾಮ್ರಾ ಚೈನೀಸ್. ಹಿಡಿಬೋದು ಪ್ರಭಾ, ಆ ಕಾರ್ ತುಮಕೂರು ರೋಡ್ನ ದಾಟೋಗ್ತಾ ಇದೆ. ನಾವೆಲ್ಲ ಅರೆಸ್ಟ್ ಆಗಿ ಸಾಯ್ನ ಮಗನೇ.
ಏನೋ ಜಗಳ ನಮ್ಮ ಹುಡುಗ್ರೇಣ ತಮ್ಮ ಹೇಳಿದ್ದೊಂದು ಕೆಲಸ ಮಾಡಕ್ ಹೋದ್ರು ಹೋಗಿದ್ ಜಗದಲ್ಲಿ ಒಬ್ಬ ಒಂದ್ ಹುಡುಗಿ ಮೇಲೆ ಕೈ ಹಾಕ್ಬಿಟ್ಟ ಎಲ್ಲರ ಮೇಲೆ ರೇಪ್ ಕೇಸ್ ಹಾಕ್ಬಿಟ್ರು ಅದಕ್ಕೆ ಅವ್ನ ಇಟ್ಕೊಂಡು ಹೊಡಿತಾ ಅವ್ರೆ ಪೊಲೀಸ್ ಹತ್ರ ತಾನೇ ಸಿಕ್ಕಾಕೊಂಡಿರೋದು ಬೇರೆ ಯಾರ ಹತ್ರನೂ ಬಾಯ್ಬಿಟ್ಟಿಲ್ಲ ತಾನೆ ಇಲ್ಲಣ ಬಂದೋನು ಪೊಲೀಸ್ನವನಲ್ಲ ಇವ್ರು ಬೇರೆ ಯಾರ ಹತ್ರನೋ ಸಿಕ್ಕಾಕೊಂಡಿರೋದು ಹೇಯ್ ಅವನ್ ಮುಖ ಏನಾದ್ರು ನೋಡಿದ್ರ ಇಲ್ಲ ಅಣ್ಣ ಅವನ್ ಮಾಸ್ಕ್ ಹಾಕೊಂಡೇ ಎಲ್ರಿಗೂ ಹೊಡೆದಾಕ್ಬಿಟ್ಟ ಅವನ್ ಮುಖ ಕಾಣಿಸ್ಬಾರ್ದು ಅಂತಾನೆ ಹುಷಾರಾಗಿದ್ದ ಅಣ್ಣ ಏಯ್ ಆ ಕಾರ್ ಇವಾಗ ಹೋಗಿರೋ ಜಾಗ ಗೋಡು ಒಂಥರ ಇದೆ ಕಣ ಪ್ರಭಾ ಒಂದು ಕಾರ್ ಆಫ್ ಮಾಡಿದೆ ಕಣ ಕ್ಯಾಮ್ರಾ ಆಕ್ಸಿಸ್ ಕಟ್ ಆಯ್ತು ಹುಡುಗಿ ಮಿಸ್ ಆಗಿಲ್ಲಪ್ಪ ಅವಳನ್ನ ಎತ್ತಾಕೊಂಡ್ ಬಂದಿದ್ದೀನಿ ಆಲ್ರೆಡಿ ಡೀಲ್ ಆಗಿರೋ ಮಗುವಪ್ಪ ಬಿಟ್ರೆ ತುಂಬಾ ಲಾಸ್ ಆಗ್ತಿತ್ತು ಹುಚ್ಚನೇನೋ ನೀನು ಆದಿ ಆ ಹುಡುಗಿನ ಬಿಡ್ಬೇಕಾಗಿತ್ತು ತಪ್ಪು ಮಾಡ್ಬಿಟ್ಟೆ ಯಾರೋ ಒಬ್ಬ ಬಂದು ನಮ್ ಹುಡುಗರನ್ನೆಲ್ಲ ಹೊಡೆದೋಗಿದ್ದಾನೆ ಈ ಟೈಮಲ್ಲಿ ಆ ಮಗುನ ಎತ್ತಾಕೊಂಡ್ ಬಂದಿದ್ಯಾ ಅವನ್ ಬುದ್ಧಿವಂತ ಆಗಿದ್ರೆ ಖಂಡಿತವಾಗ್ಲೂ ನಿನ್ ಪಕ್ಕದಲ್ಲೇ ಅಲ್ಲೇ ಎಲ್ಲೋ ಇರ್ತಾನೆ ನೀವೆಲ್ಲೋ ಇದ್ದೀರಾ ಅಪ್ಪ ನಮ್ ಗೋಡನಲ್ಲೇ ಹುಡುಗರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಪಸರಾಗಿ ಮತ್ತೆ ಆ ಮಗು ಕತ್ತರ್ ಸಾಕಿ ಹೊರಡು ಛೇ ಏಯ್ ಈ ಜಾಗನೆಲ್ಲ ಖಾಲಿ ಮಾಡ್ರೋ ಎಲ್ಲ ಬೆಂಕಿ ಹಾಕಿ ಸುಟ್ಟಾಕಿ ಎತ್ತೋ ಗಾಡಿ ಪ್ರಭಾ ಒಂದು ಕಾರ್ ಆನ್ ಮಾಡ್ದೆ ಕಣ ಕ್ಯಾಮ್ರಾ ಆಕ್ಸಸ್ ಸಿಕ್ತು ಆದ್ರೆ ಗಾಡಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ನಿನ್ ಬೈಕ್ ನ ನೋಡಿದೆ ನೀನ್ ಕ್ರಾಸ್ ಮಾಡಿದ ಬಿಲ್ಡಿಂಗ್ ಅಲ್ಲೇ ಅವನು ಇರೋದು ಗೋಡೌನ್ನಲ್ಲಿ ಸಂಭವಿಸಿರುವ ಅಗ್ನಿ ದುರಂತದಲ್ಲಿ 6 ಜನ ಮೃತಪಟ್ಟಿರಬಹುದೆಂಬ ಸುದ್ದಿ ಬಂದಿದೆ ಈ ಕುರಿತು ಪೊಲೀಸ್ನವರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಲೇ ನಾನು ಇವತ್ತೇ ಬೇಲಿಂದ ಆಚೆ ಬರಬೇಕು ಅರೇಂಜ್ ಮಾಡು Thank you.
ಹೆದ್ರಕೊಂಡಿದ್ಯಾ? ಸರಿ, ಏನು ಆಗಲ್ಲ. ನೀವು ಕೇಳಿದ ಡೀಟೇಲ್ಸ್, ಈ ಮಗು ಸ್ವಲ್ಪ ದಿನ ನಿಮ್ಮ ಹತ್ರನೇ ಇರಲಿ. ನಿಮ್ ಸೇಫ್ಟಿಗಾಗಿ ಇಬ್ರು ಪೊಲೀಸ್ನವ್ರು ಇಲ್ಲಿರ್ತಾರೆ, ಅವ್ರು ನೋಡ್ಕೊಂತಾರೆ. ನೀವು ಅಡಾಪ್ಷನ್ ಕೊಟ್ಟಿದ್ದು ಅಂತ ಹೇಳಿದ ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಇದ್ರಲ್ಲಿ ತಾನೇ ಇರೋದು? ಬೇರೆ ಯಾವ ರೆಕಾರ್ಡು ಇಲ್ಲ ತಾನೆ? ಇಲ್ಲ. ಇವರು ನನ್ನ ಫ್ರೆಂಡ್ ಪ್ರಭಾ ಅವರ ಅಣ್ಣ ಅತ್ತಿಗೆನೇ ಸರ್. ಇದ್ರ ಬಗ್ಗೆ ಯಾರ ಹತ್ರನು ಹೇಳಕ್ ಹೋಗ್ಬೇಡಿ. ಜನನಿ, ನೀನ್ ಯೋಚನೆ ಮಾಡ್ತಿರೋದು ನನಗೆ ಅರ್ಥ ಆಗ್ತಿದೆ, ಆದ್ರೆ ಈ ತರ ಇನ್ನೊಂದ್ಸಲ ಆಗೋದಿಲ್ಲ. ನಿನಗೆ ಅರ್ಥ ಆಗ್ತಿಲ್ಲ ಪ್ರಭಾ, ನನ್ನ ಕಣ್ ಮುಂದೆನೆ ಇಬ್ರು ಸತ್ತು ಬಿದ್ದಿದ್ರು. ನಿಶಾಕ್ ನಡೆದಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ನಡ್ಕ. ಅದನ್ನೆಲ್ಲ ಮರ್ತು ಬಿಡಬೇಕು ಜನನಿ, ತಪ್ಪು ಮಾಡಿದವರು ಸತ್ ಹೋಗಿದ್ದಾರೆ ಅಷ್ಟೇ. ಹೇಗ್ ನೀನ್ ಇಷ್ಟೊಂದು ಈಸಿಯಾಗಿ ಹೇಳೋಕ್ ಸಾಧ್ಯ? ಒಂದೊಂದ್ ಸೆಕೆಂಡ್ ನನಗ್ ಭಯ ಆಗ್ತಿದೆ. ಈ ಆಶ್ರಮ, ಈ ಮಕ್ಳು, ಇವರೇ ನನಗೆ ಎಲ್ಲ. ಇವ್ರಿಗೇನಾದ್ರೂ ಆಗೋದ್ರೆ? ಆ ತರ ಏನು ಆಗೋದಿಲ್ಲ ಜನನಿ. ಏನೂ ಆಗಲ್ಲ ಅಂತ ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ಯ. ಅವತ್ತು ನಿಶಾ ಮಿಸ್ ಆದಾಗ ಅಷ್ಟು ಸಲ ಪೊಲೀಸರು ಕಾಲ್ ಮಾಡ್ದೆ, ಒಬ್ರು ಬರ್ಲಿಲ್ಲ. ಯಾವ್ದು ನಂಬಿ ಧೈರ್ಯವಾಗಿರು ಅಂತ ಹೇಳ್ತಿದ್ಯ? ಅವತ್ತು ನಿಶಾನ ಕಾಪಾಡಿದ್ದು ನಾನೇನೆ, ಅದನ್ನ ನಿನ್ ಹತ್ರ ಹೇಳ್ಬೇಡ ಅಂತ ಹೇಳಿದ್ದು ನಾನೇನೆ. ಐ ವರ್ಕ್ ಫಾರ್ ದಿ ಅಂಡರ್ಕವರ್ ಡಿವಿಷನ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನಿರೋವರೆಗೂ ಯಾರಿಗೂ ಏನಾಗೋದಕ್ಕೂ ಬಿಡೋದಿಲ್ಲ. ಇಲ್ಲಿ ನೋಡು, ನಮ್ಮ ಅಪ್ಪ ಅಮ್ಮ, ನಮ್ಮ ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತೇ ಇಲ್ಲ. ನಿನ್ನ ಹತ್ರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀನು, ನಿಶಾ, ಇಲ್ಲಿರೋರು ನನಗೆಷ್ಟು ಮುಖ್ಯ ಅಂತ ನಿನಗೆ ಅರ್ಥ ಆಗಿರಬೇಕು. ನಾನಿದ್ದೀನಿ, ನಾನಿರೋವರೆಗೂ ಇಲ್ಲಿ ಯಾರಿಗೂ ಏನೂ ಆಗೋಕ್ಕೆ ಬಿಡೋದಿಲ್ಲ. ಮೈಕಲ್, ಹೇಗಿದ್ಯಾ? ನಿಮ್ ಹಳೆ ಮನೆ ಇದು, ಎಷ್ಟು ಹೊಸದಾಗಿದೆಯಲ್ಲ, ಎಲ್ಲ ನಾನೇ ರೆಡಿ ಮಾಡಿದ್ದು. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ, ಲೈಫ್ ಅಲ್ಲಿ ನಿಮ್ ತರ ಆಗ್ಬೇಕು ಅಂತ ತುಂಬಾ ಆಸೆ ಅಣ್ಣ. ನಿಮ್ನ ನೇರವಾಗಿ ನೋಡಿ ತುಂಬಾ ಖುಷಿ ಆಯ್ತಣ್ಣ. ಜಾಸ್ತಿ ಮಾತಾಡ್ದೆ ಅನ್ಸತ್ತೆ, ನೀವು ರೆಸ್ಟ್ ಮಾಡಿ, ನಾನು ಆಚೆರ್ತೀನಿ ಅಣ್ಣ. ಆದಿ ಮಾತ್ರ ತಪ್ಪಿಸ್ಕೊಂಬಿಟ್ಟ ಮೈಕಲ್, ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿರೋ ಒಂದು ಹಾಸ್ಪಿಟಲ್ ಅಲ್ಲಿದ್ದಾನೆ. ನೆತ್ತಿಗೆ ಇಟ್ಕೊಂಡು ಸುಟ್ಟಿದ್ದಾನೆ. ಬಂದಿರೋನು ವೆಲ್ ಟ್ರೈನ್ಡ್, ಅವನಿಂದ ತಪ್ಪಿಸ್ಕೊಳಕ್ಕೆ ಆದಿ ಅಷ್ಟು ಬುದ್ಧಿವಂತ ಅಲ್ಲ ಪ್ರಕಾಶ್. ಆದಿನ ತಪ್ಪಿಸ್ಕೊಳಕ್ ಬಿಟ್ಟು ಅವ್ನ ನನ್ನ ನೋಡ್ಬೇಕು ಅಂತ ಬರ್ತಿದ್ದಾನೆ. ಖಂಡಿತವಾಗ್ಲೂ ಅವನು ಆದಿ ಇರೋ ಹಾಸ್ಪಿಟಲ್ ಅಲ್ಲೇ ಇರ್ತಾನೆ. ಇಲ್ಲಿ ಕಡೆ ನನ್ನ ಒಳಗೆ ಬಂದಾಯ್ತು, ಎಲ್ಲ ಪೊಸಿಷನ್ಸ್ ಅಲ್ಲಿ ಇದ್ದೀರಾ ತಾನೆ? ಅವ್ನು ಖಂಡಿತ ಅಲ್ಲಿಗೆ ಬರ್ತಾನೆ, ನಾನು ಅವನ ಮುಖನ ನೋಡ್ಲೇಬೇಕು. ಎಲ್ಲದನ್ನು ಹಾಳು ಮಾಡ್ಬಿಟ್ಟ, ಅವನ್ ಮುಖನ ನಾನು ನೋಡ್ಬೇಕು. ಪ್ರಭಾ, ಆದಿ ಸೆಕೆಂಡ್ ಫ್ಲೋರ್ ಅಲ್ಲಿದ್ದಾನೆ. ಹೇಳೋ ಮಾತು ಕೇಳು, ಪೊಲೀಸ್ ಅವ್ರಿಗೆ ಹೇಳ್ಬಿಡೋಣ, ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ನಾವು ಪೊಲೀಸ್ ತಾನೆ, ನೋಡ್ಕೊಳ್ಳೋಣ. ಪ್ರಭಾ ಅಣ್ಣ, ನೀವು ಬಿ ಬ್ಲಾಕ್ ಅಲ್ಲಿ ತಾನೇ ಇರಬೇಕು. ಏನಣ್ಣ ಇದು? ಬೇಕಾಗುತ್ತೆ ಇಟ್ಕೋ. ಸರಿಯಾಗಿ ನೋಡ್ಲಿಲ್ಲಪ್ಪ, ತುಂಬಾ ಹೊಗೆ ಇತ್ತು. ನೀನ್ ಇಲ್ಲಿವರೆಗೂ ಯಾವ್ದಕ್ಕೂ ಉಪಯೋಗಕ್ಕೆ ಬರ್ಲಿಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಯೂಸ್ಫುಲ್ ಆಗ್ತೀಯ ಅಂತ ಅನ್ಕೊಂಡಿದ್ದೀನಿ. ಅಲ್ಲೊಬ್ಬ ಬಂದಿದ್ದ ಅಂತಾನೆ, ಅವನಿನ್ನ ಮುಗ್ಸಕ್ಕೆ ಅಂತ ಬಂದಿರೋದಪ್ಪ. ಜಾಸ್ತಿ ಗಲಾಟೆ ಮಾಡ್ಬೇಡ, ನಿನ್ನ ಈಸಿಯಾಗಿ ಮುಗಿಸ್ಬಿಡ. ಅಪ್ಪ ಬೇಡ ಅಪ್ಪ, ನಾನು ನಿಮ್ ಮಗ ಅಪ್ಪ. ಸಾಯೋದಕ್ಕೂ ಮುಂಚೆ
ಒಂದು ಸತ್ಯನ ತಿಳ್ಕೊಂಡು ಸಾಯಿ, ನೀ ನನ್ ಮಗನೇ ಅಲ್ಲ. ಅಪ್ಪ ಏನಪ್ಪ ಹೇಳ್ತಾ ಇದೀಯಾ? ನನ್ ಮಗ ನಿನ್ ತರ ಮುಟ್ಟಾಳ ಆಗಿರಲ್ಲ. ನನ್ ಬಿಟ್ಬಿಡಿ ಅಪ್ಪ. ತುಂಬಾ ಬುದ್ಧಿವಂತ. ಅಪ್ಪ ಪ್ಲೀಸ್. ನೀವು ಯಾವ ಫ್ಲೋರ್ ಸರ್? ಥರ್ಡ್ ಫ್ಲೋರ್. ಅಣ್ಣ ನನ್ನ ಬಿಟ್ಬಿಡಿ ಅಣ್ಣ. ರೀಚ್ ಆಗ್ತಿಲ್ಲ ಅಣ್ಣ, ಲಿಫ್ಟ್ ಅಲ್ಲಿ ಇರ್ಬೇಕು. ಸೆಕೆಂಡ್ ಫ್ಲೋರ್ ಅಲ್ಲಿ ಏನೋ ಗಲಾಟೆ ಆಗಿರ್ಬೇಕು. ಹಾಸ್ಪಿಟಲ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಗ್ ತಪ್ಪಿಸ್ಕೊಳ್ಳೋದು? ಇಲ್ ನೋಡು, ಇವ್ನ ಅಲ್ಲೇ ಇರ್ತಾನೆ, ಇವ್ನ್ ಕತ್ತಿ ಕತ್ತಿ ಹಾಕಿ ನೀನ್ ತಪ್ಪಿಸ್ಕೋ. ಪೊಲೀಸ್ ಹೋಗ್ತಾನೆ, ಪಬ್ಲಿಕ್ ಅಲ್ಲಿ ಒಬ್ಬ ಸಾಯ್ತಿದ್ದಾನೆ ಅಂದ್ರೆ ಮುಂದೆ ಬಂದು ನಿಲ್ತಂತಾನೆ. ಖಂಡಿತವಾಗ್ಲೂ ಅವಾಗ ಅವನ್ನ ನೋಡ್ತೀನಿ. ನಿನ್ನ ಕವರ್ ಬ್ಲೋ ಆದ್ಮೇಲೆ ಪೊಲೀಸ್ ಒಪ್ಪ ಸಾಕು, ನಿನ್ನ ಸಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾರಾದ್ರೂ ಹತ್ರ ಬಂದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ಅವನ್ ನಮ್ಗೆ ಹತ್ರ ಆಗ್ತಿದ್ದಾನೆ, ನಾವ್ ಯಾರು ಅಂತ ಅವನ್ ಕಂಡಿಡಿಯೋಕ್ ಮುಂಚೆ ಅವನ್ನ ನಾವು ಮುಗಿಸ್ಬೇಕು. ಹತ್ತದ್ನೈದು ವರ್ಷದಿಂದ ನಮ್ಗೆ ಯಾವತ್ತು ಈ ತರ ಡಿಸ್ಟರ್ಬೆನ್ಸ್ ಬಂದಲ್ವಲ್ಲ ಮೈಕಲ್, ಇದೇನಿದೆ ಹೊಸದಾಗಿ? ಕಳೆದ ಐದಾರು ತಿಂಗಳಿಂದ 40 ಜನ ಪೊಲೀಸ್ನವರು ಅರೆಸ್ಟ್ ಆಗಿ ಜೈಲಿಗೆ ಬಂದಿದ್ದಾರೆ, 30 ಜನದ ಮೇಲೆ ಸಸ್ಪೆಂಡ್ ಆಗಿದ್ದಾರೆ. ನಿನಗೆ ಈ ಮ್ಯಾಟ್ರ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನಾನು ಆಚೆ ಬರ್ತಿದ್ದಾಗ್ಲೂ ಕೂಡ DC ಒಬ್ಬನ ಜೈಲನ್ನ ನೋಡಿದೆ. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಿದ್ದು ಇಂಟರ್ನಲ್ ಅಫೇರ್ಸ್ ಟೀಮೇ ಆಗಿರುತ್ತೆ. ಹಾಸ್ಪಿಟಲಲ್ಲಿ ಸತ್ತೊಂದು ಫೋನ್ ಪೊಲೀಸ್ ಹತ್ರನೇ ತಾನೇ ಇದೆ. ಪರಮೇಶ್, ಚಿಕ್ಕ ಮಕ್ಕಳು ಜವಾಬ್ದಾರಿ ಇಲ್ಲದೆ ಆತರ ಪಡ್ತಾರೆ ಅಂತ ನಿನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಈಗ ನೀನೇ ಇಂಥ ಕೆಲಸ ಮಾಡಿದ್ಯಾ ಅಂದ್ರೆ ಏನರ್ಥ? ನಿನಗೆ 58 ವಯಸ್ಸಾಗಿದೆ, ಇನ್ನು ಮೇಲೆ ನೀನು ಇಲ್ಲಿ ಇಟ್ಕೊಂಡು ಏನ್ ಪ್ರಯೋಜನ ಇಲ್ಲ. ನೆಕ್ಸ್ಟ್ ವೀಕೆ ನಿನ್ PF ಇತ್ಯಾದಿ ಎಲ್ಲ ಸೆಟಲ್ಮೆಂಟ್ ಆಗುತ್ತೆ. ನೀನ್ ಸುಮ್ಮನೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಹೊರಟೋಗು. ನಿನಗೆ ಯಾಕಣ ಇದೆಲ್ಲ ಬೇಕಾಗಿ? ಅಲ್ಲ, ಬೇಡದೇ ಇರೋ ಕೆಲಸ ಅಲ್ವಾ ಇದು? ಈ ಅಪ್ಪನ ಕೆಲಸ ಅಂತೂ ನೀನ್ ಅವಸರ ಪಟ್ಟಿದ್ದಕ್ ನೋಡು, ಇರೋ ಕೆಲ್ಸನೂ ಹೋಯ್ತು, ಇವಾಗ ಏನ್ ಮಾಡ್ತೀಯ? ನಿನ್ನ ತಿದ್ದೋಕೆ ಆಗಲ್ಲ, ಹೋಗೋ. ಯಾಕಣ ಆತರ ಪಟ್ಟೆ? ಆದ್ರೆ ಇವತ್ ನೀನ್ ಅವನ್ನ ಶೂಟ್ ಮಾಡದೇ ಇದ್ರು ನಾನು ಅವನ್ನ ಶೂಟ್ ಮಾಡ್ತಿದ್ದೆ, ಎಲ್ಲ ಅಲ್ಲೇ. ಯಾಕಣ ಇದನ್ ಮಾಡಕ್ ಹೋದೆ? ಇಲ್ಲ ಪ್ರಭಾ, ನಿನಗೋಸ್ಕರ ಇದನ್ನು ಮಾಡಲಿಲ್ಲ. ಒಬ್ಬ ಮಗನಿಗೆ ಯಾವಾಗಲೂ ಅಪ್ಪನೇ ಹೀರೋ. ಆದರೆ ನನ್ನ ಮಗನಿಗೆ ನನ್ನ ಲಂಚ ತಗೊಂಡು ಎಣ್ಣೆ ಹೊಡ್ಕೊಂಡು ಸುತ್ತಾಡೋ ನಾಯಿ. ನನ್ನ ಮಗನಿಗೆ ಒಂದು 15 ವರ್ಷ ಇರ್ಬೋದು, ನಾನು ಲಂಚ ತಗೊಂಡೆ ಅಂತ ನನ್ನ ಡಿಸ್ಮಿಸ್ ಮಾಡಿಬಿಟ್ರು. ಅದು ನಿಜ ಅಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಕಮಿಷನರ್ಗೆ ಮಾತ್ರ ಗೊತ್ತು. ನನ್ನ ಮಗನ್ನ ಬೈದು ಪ್ರಯೋಜನ ಇಲ್ಲ, ಅವನ್ನ ಸ್ಕೂಲಲ್ಲಿ ಎಲ್ಲರೂ ರೇಗಿಸಿದ್ದಾರೆ. ಯಾವತ್ತಾದರೂ ಒಂದು ದಿವಸ ಅವನಿಗೆ ನಿಜ ಗೊತ್ತಾಗಬೇಕು. ನಾನು ಕುಡಿಸುತ್ತಾಡೋ ನಾಯೆಲ್ಲ ಮರ್ಯಾದಸ್ಥ ಅಂತ. ನನಗೋಸ್ಕರ ಇದನ್ನ ಮಾಡಿದೆ ಪ್ರಭಾ, ಏನ್ ಮಾಡೋದು? ಇದನ್ನ ನಾನೇ ಮಾಡಿದೆ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ಅವನಿಗೆ ವಿಷಯ ಗೊತ್ತಾಗದೇ ಇರ್ಬೋದು, ಆದರೆ ಯಾವತ್ತಾದರೂ ಒಂದು ದಿವಸ ದೊಡ್ಡದಾಗಿ ಏನಾದರೂ ಮಾಡಬೇಕು ಪ್ರಭಾ. ನನ್ನ ಬಗ್ಗೆ
ನನ್ನ ಮಗ ಹೆಮ್ಮೆ ಪಡೋ ತರ ಮಾಡಬೇಕು. ಪ್ರಭಾ, ಇದು ಹಾಸ್ಪಿಟಲಲ್ಲಿ ಸತ್ತೊಂದು ಫೋನ್. ಸರ್ಚ್ ಮಾಡಿದ್ರೆ ಏನೂ ಸಿಗಲಿಲ್ಲ, ಬರೀ ಒಂದು ವಾಯ್ಸ್ ನೋಟ್. ಪ್ಲೇ ಮಾಡು. ಏಯ್ ಪೊಲೀಸ್, ಇವತ್ ಹೇಗಾದ್ರೂ ನಿನ್ನ ನೋಡ್ಬಿಡಣ ಅನ್ಕೊಂಡೆ, ಆದ್ರೆ ಹೇಳಿ ತರ ಗುಂಪಿನಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಲ್ಲ. ಯಾರು ಬೇಕಿದ್ರು ವಿಲನ್ ಆಗಿ ಬಂದಿರ್ಬೋದು, ಆದ್ರೆ ನಿನ್ ಕೆಟ್ಟ ಗಳಿಗೆ ನಾನ್ ನಿನ್ನ ವಿಲನ್ ಆಗಿ ಬಂದಿದ್ದೀನಿ. ನೀನ್ ಸಾಧಾರಣವಾಗಿ ಸತ್ತೋಗ್ತೀಯ ಅಂತ ಅನ್ಕೋಬೇಡ, ನಿನ್ ಜೊತೆಲಿರೋ ಎಲ್ಲರನ್ನೂ ಸಾಯಿಸ್ತೀನಿ. ನಿನ್ ಕುಟುಂಬ ಅಂತ ಒಂದಿದ್ಯಲ್ಲ, ಒಬ್ಬನ್ನು ಬಿಡಲ್ಲ. ಎಲ್ಲರ ಸಾವನ್ನು ನೋಡ್ಬಿಟ್ಟೆ ನಿನ್ ಸಾಯೋದು. ನಾ ನಿನ್ ಮುಂದೆ ಬಂದ್ ನಿಂತ್ಕೊಂಡಾಗ ನಿನ್ ಜೊತೆಲಿರೋ ಒಬ್ಬನು ಉಳಿದಿರಲ್ಲ. ಲೇ ಪ್ರಭಾ, ಇವತ್ ನೋಡ್ದ ಅವಳ್ ಬೇಗ ಹೊರಟ್ಲು, ನಾನ್ ಲೇಟು. ಪ್ರಭಾ ಕಾರ್ತಿ, ಏನಮ್ಮ ನಿಮ್ಮಪ್ಪ ಎಲ್ಲೂ ಕಾಣಿಸ್ತಿಲ್ಲ. ಇಡೀ ಮನೆ ಹುಡುಕ್ತೆ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಟೆರಸ್ ನೋಡ್ದ? ನೋಡ್ದೆ ಕಣು, ಅಲ್ಲೂ ಇಲ್ಲ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ. ಸರಿ, ನಾವ್ ಹೋಗಿ ನೋಡ್ತೀವಿ. ಏಯ್ ಕಾರ್ತಿ, ನೀನ್ ಎಲ್ಲೂ ಬರೋದ್ ಬೇಡ, ನೀನ್ ಇಲ್ಲೇ ಇರು. ಸರಿ. ಅಪ್ಪ ಬರ್ತಾರೆ, ಬಾ. ಅಪ್ಪ ಇಲ್ಲೇನಪ್ಪ ಮಾಡ್ತಿದ್ಯಾ? ಗೊತ್ತಿಲ್ಲ ಪ್ರಭಾ, ಯಾವುದೋ ಯೋಚನೆ ನಿಲ್ಲಿಗೆ ಬಂದ್ಬಿಟ್ಟೆ. ವಾಪಸ್ ಬರೋಕ್ಕೆ ದಾರಿ ಗೊತ್ತಿರಲಿ. ಗಾಡಿ ಹತ್ತಪ್ಪ. ಈಗೇನು ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನ್ ಬಾ. ಅಮ್ಮ, ಅಪ್ಪನ್ಗಿರೋ ಪ್ರಾಬ್ಲಮ್ ಹೀಗೆಲ್ಲ ನಡೆಯುತ್ತೆ, ಪ್ಲೀಸ್ ಅಮ್ಮ ಕಣ್ಣೋರಿಸ್ಕೋ. ಅಮ್ಮ ನೀನ್ ಒಳಗಡೆ ಕರ್ಕೊಂಡು ಹೋಗಮ್ಮ. ಏನು ಅಂದ್ರೆ ಬನ್ನಿ ಹೋಗಿ. ನಾನು ನಿನಗೆ ತುಂಬಾ ತೊಂದರೆ ಕೊಡ್ತಿದ್ದೀನಿ ಅಲ್ವಾ ಲಕ್ಷ್ಮಿ, ನಾನು ಬೇಕು ಅಂತ ಏನು ಮಾಡ್ತಿಲ್ಲ. ಅಯ್ಯೋ ಫಾದರ್, ನೀವು ಇದಕ್ಕೆ ಮುಂಚೆ ಅವ್ರನ್ನ ನೋಡಿದ್ದೀರಾ? ಇಲ್ಲಪ್ಪ, ನೋಡಿದ ನೆನಪಿಲ್ಲ. ಫಾದರ್, ಹೊರಗಡೆ ಒಂದು ಓಲ್ಡ್ ಏಜ್ ಹೋಮ್ ಇದೆಯಲ್ಲ, ಅದು ಎಷ್ಟು ವರ್ಷದ ಹಳೆಯದು? ಅದು ಒಂದು 25 ವರ್ಷದಿಂದ ಇರಬೇಕು. ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಫಾದರ್? ನಾನಿಲ್ಲಿ 30 ವರ್ಷದಿಂದ ಸರ್ವಿಸ್ ಅಲ್ಲಿ ಇದ್ದೀನಿ. ನೀವು ಬಂದಾಗ ಅದು ಓಲ್ಡ್ ಏಜ್ ಹೋಮ್ ಆಗಿರ್ಲಿಲ್ವಾ ಫಾದರ್? ನಾನು ಬಂದಾಗ ಅದು ಒಂದು ಆರ್ಫನ್ ಏಜ್ ಆಗಿತ್ತು. ನಾನಿಲ್ಲಿ ಬಂದು ಒಂದೆರಡು ವರ್ಷದಲ್ಲಿ ಆ ಆರ್ಫನೇಜಲ್ಲಿದ್ದ ಎಲ್ಲ ಮಕ್ಕಳೂ ಇಲ್ಲಿಂದ ಅಡಾಪ್ಟ್ ಆಗಿ ಹೊರಟ್ಬಿಟ್ರು. ಆದ್ರಿಂದ ಆ ಆರ್ಫನೇಜ್ನ ಓಲ್ಡ್ ಏಜ್ ಹೋಮ್ ಆಗಿ ಬದಲಾಯಿಸಿದ್ರು. ಆ ಆರ್ಫನೇಜಲ್ಲಿ ಎಷ್ಟು ಜನ ಮಕ್ಕಳಿದ್ರು? ಸುಮಾರು 50-60 ಮಕ್ಕಳಿದ್ರು. 60 ಮಕ್ಕಳು ಒಂದೇ ವರ್ಷದಲ್ಲಿ ಅಡಾಪ್ಟ್ ಆಗಿದ್ದಾರೆ ಅಂದರೆ ಇದರಲ್ಲೇನೋ ತಪ್ಪಿದೆ ಅಂತ ಅನಿಸ್ತಿಲ್ವಾ ಫಾದರ್? ಏನಪ್ಪ ನೀನು, ಅನಾಥವಾಗಿದ್ದ ಮಕ್ಕಳಿಗೆ ಫ್ಯಾಮಿಲಿ ಜೊತೆಗಿರೋ ಒಂದು ಅವಕಾಶ ಸಿಕ್ಕಿದ್ರೆ ಅದು ಸಂತೋಷ ಪಡೋ ವಿಷಯ ಅಲ್ವಾ? ಇದ್ರ ಬಗ್ಗೆ ಹೇಗಪ್ಪ ಅನುಮಾನ ಪಡೋದು? ನಾನು ಇದ್ರ ಬಗ್ಗೆ ಅವಾಗಿದ್ದ ಇನ್ಚಾರ್ಜ್ ಯಾರ ಜೊತೆ ಮಾತಾಡ್ಬೋದಾ ಫಾದರ್? ಇಲ್ಲೋಡು, ಇವ್ರ ಹೆಸರು ಶಿವ, ಇವರೇ ಆ ಆರ್ಫನೇಜ್ನ ಇನ್ಚಾರ್ಜ್ ಆಗಿದ್ದವರು. ಆದರೆ 1993 ಹಳೆ ಕಮಿಷನರ್ ಆಫೀಸಲ್ಲಿ ನಡೆದ ಫೈರ್ ಆಕ್ಸಿಡೆಂಟಲ್ಲಿ ಅವ್ರು ಸತ್ತೋದ್ರು ಅನ್ನೋ ನ್ಯೂಸ್ ಬಂದಿತ್ತು. ಯಾವ ಫೈಲು? ಅಪ್ಪಕ್ಕ ತಲೆ ಏಟ್ ಬಿದ್ದಿತ್ತಲ್ಲ ಆ ಫೈಲ್ ಅಮ್ಮ. ಯಾಕಪ್ಪ? ಡಾಕ್ಟರ್ ಕೇಳಿದ್ರು ಅದಕ್ಕೆ. ಇದು ಹಾಸ್ಪಿಟಲ್ ಇರೋ ಸೀನ್ ಅಂಡ್ ಬಾಡಿಲಿದ್ದ ಬುಲೆಟ್.
ಅವ್ನು ಯಾರು ಅಂತ ಕಂಡಿಡಿಯೋಕೆ ನಮಗಿರೋ ಒಂದೇ ಲೂಪ್ ಅಂದ್ರೆ ಬುಲೆಟ್ ಮಾತ್ರ. ನನಗೆ ಗೊತ್ತಿರೋ ಒಬ್ಬ ಪೊಲೀಸ್ ಇದ್ದಾನೆ, ಅವನ ಕೇಳಿದ್ರೆ ತಕ್ಷಣ ಇದು ಯಾರು ತಗೊಂಡಿದ್ದು ಅಂತ ಗೊತ್ತಾಗುತ್ತೆ. ಅವರು ಪೊಲೀಸರನ್ನೇ ಮಾನಿಟರ್ ಮಾಡ್ತಿರೋದು, ಸೊ ಪೊಲೀಸ್ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ಯಾರನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕಣ? ಏನ್ ಕಾರಣ? ಡಿಪಾರ್ಟ್ಮೆಂಟ್ ಇಂದ ಡಿಸ್ಮಿಸ್ ಆದ್ಮೇಲೆ ಲೈಫ್ ಹೇಗಿದೆ? ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದ್ರು ಅಂತ ಕೇಳ್ಪಟ್ಟೆ. ಯಾರೋ ನೀನು, ನೀನ್ ಮತ್ತೆ ಪೊಲೀಸ್ ಆಗ್ತೀಯೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಈ ತರ ಮನೇಲಿ ಕೂರಿಸಿರೋ ನನ್ನ ಕೈಗೆ ಸಿಕ್ಕಿದ್ರೆ ಕತ್ತರಿಸಾಕ್ಬೇಕು ಅನ್ನಿಸ್ತಿಲ್ವಾ? ಅದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ನಾನ್ ಹೇಳೋದನ್ನ ಮಾತ್ರ ನೀನ್ ಮಾಡು. ಅವ್ರ ಮುಖನ ಸರಿಯಾಗಿ ನೋಡೋಕ್ಕಾಗಿಲ್ಲ ಸರ್, ಆದ್ರೆ ಅವ್ರು ಇದೇ ಕಾರ ಬಂದ್ ಗನ್ ತಗೊಂಡೋಗಿದ್ದು. ಹಲೋ, ನೀವು ಕಳ್ಸಿರೋ ಪತ್ನಿ ಕಾರ್ ನಂಬರ್ ಯಾವ ರೆಕಾರ್ಡಲ್ಲೂ ಇಲ್ಲ ಸರ್. ತುಂಬಾ ಥ್ಯಾಂಕ್ಸ್ ರಮೇಶ್, ನನಗೆ ಗಾಡಿ ಸಿಕ್ತು. '93 ಹಳೆ ಕಮಿಷನರ್ ಆಫೀಸ್ ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆದಿತ್ತು. ಅದೇ ದಿವಸ ನಮ್ಮ ಅಪ್ಪನ ಮೇಲೆ ಒಂದು ಅಟ್ಯಾಕ್ ನಡೆದಿದೆ. ಇವನ ಹೆಸರು ಶಿವ. ಅವಾಗ ಆರ್ಫನೇಜ್ ಅಲ್ಲಿ ಇವನೇ ಇನ್ಚಾರ್ಜ್ ಆಗಿದ್ದ. ಒಂದೇ ವರ್ಷದಲ್ಲಿ ಆ ಆರ್ಫನೇಜ್ ಇಂದ 50-60 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ ಮಕ್ಕಳನ್ನ ಇಟ್ಕೊಂಡು ಏನೋ ಕ್ರೈಮ್ ಮಾಡ್ತಿದ್ರು ಅನ್ಸತ್ತೆ. ಅದಕ್ಕೂ ನಮ್ಮ ಅಪ್ಪನ ಕೇಸ್ಗೂ ಏನೋ ಒಂದು ಸಂಬಂಧ ಇದೆ. ಅದು ಏನು ಅಂತ ಅರ್ಥನೇ ಆಗ್ತಿಲ್ಲ. ಆ ಕಾರ್ ಅಲ್ಲಿ ಯಾರೇ ಹತ್ತಿದ್ರು ಸಾಯಿಸ್ಬಿಡಕ್ ಹೇಳು. ಅಣ್ಣ, ನಮಗ್ ಬೇಕಾಗಿರೋನ್ ಬರ್ದೆ ಇಲ್ಲಿ ಕೆಲಸ ಮಾಡೋನಾಗಿದ್ರೆ ಏನಣ್ಣ ಮಾಡೋದು? ಬರೋನು ಇಲ್ಲಿ ಕೆಲಸ ಮಾಡೋನೇ ಆದ್ರು ಅವ್ನ್ ಸಾಯೋದನ್ನ ನೋಡಿ ಒದ್ದಾಡ್ತಾರಪ್ಪ. ಅವಾಗ ಹೊಡೆದಾಕ್ರು. ಈ ತರ ಆರ್ಫನೇಜ್ ಇಂದ ಅಡಾಪ್ಟ್ ಮಾಡೋ ಮಕ್ಕಳನ್ನ ಇವ್ರು ಏನ್ ಮಾಡ್ತಾರೆ ಅಂತಾನೆ ಅರ್ಥನೇ ಆಗ್ತಿಲ್ಲ. ಅಲ್ಲ ಪ್ರಭಾ, ಜನ ನೀನ್ ಕೇಳ್ಬೋದಲ್ವಾ, ಅವಳಿಗೆ ಅಡಾಪ್ಷನ್ ಪ್ರೊಸೀಜರ್ ಎಲ್ಲ ಗೊತ್ತಿರುತ್ತಲ್ವಾ? ಸರಿ ಅಮ್ಮ, ಟೈಮ್ ಆಯ್ತು, ಮಳೆ ಬೇರೆ ಬರ್ತಾ ಇದೆ, ನಾನು ನಿನ್ನ ಹೊಡ್ತೇನೆ. ಗುಡ್ ನೈಟ್. ಏನೋ ತಪ್ಪು ನಡೀತಾ ಇದೆ ಅನ್ಸುತ್ತೆ. ಪರಮೇಶ್ವರನ್ನ ಸುತ್ತುವರೆದಿದ್ದಾರೆ ಅಂತ ಅನಿಸ್ತಾ. ಏನಪ್ಪ ಹೇಳ್ತಾ ಇದ್ಯಾ? ಹೌದು, ಎಲ್ಲ ನಿಂತ್ಕೊಂಡಿದ್ದಾರೆ, ಅವ್ರೇ ಅಂತ ಗೊತ್ತಾಗೋಯ್ತಾ? ಏನಪ್ಪ ಮಾಡೋದೀಗ? ಪರಮೇಶ್ವರನ್ನ ಗಂತರಕ್ಕೆ ಹೋದಾಗ ಯಾವ್ದ್ರಲ್ಲಿ ಹೋದ್ರು? ಅದು ಅವ್ರ ಕಾರಲ್ಲೇ ಹೋದ್ರು. ಏನಾಯ್ತು? ನಾವಿರೋ ಜಾಗದವರೆಗೂ ಅವರು ಬಂದ್ಬಿಟ್ಟಿದ್ದಾರೆ ಸರ್. ಅವ್ರು ಯಾರು ಅಂತ ನಮಗೆ ಗೊತ್ತಾಗಬೇಕು. ಇದನ್ನ ನೋಡಿ ಸರ್. ನಿಮ್ಮಪ್ಪ ಕಡೆಯಲ್ಲಿ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಿದ್ರು ಪ್ರಭಾ, ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ರೆಕಾರ್ಡ್ ರೂಮ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಕಮಿಷನರ್ ಆಫೀಸ್ ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಯ್ತು, ಆದ್ರೆ ಅದಕ್ಕೆ ಯಾವ ತನಿಖೆನೂ ಆಗ್ಲಿಲ್ಲ. ನಿಮ್ಮಪ್ಪ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ ಮಾರನೇ ದಿನಾನೇ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆಯ್ತು, ಒಂದು ಚೈಲ್ಡ್ ಕಿಡ್ನಾಪ್ ಕೇಸ್. ಸರ್, ಇಷ್ಟು ಜನ ಪೊಲೀಸ್ ಅವರಿದ್ರು ನಮ್ಮ ಕಣ್ ಮುಂದೆನೆ ನಮ್ಮ ಮಗು ಎತ್ಕೊಂಡು ಹೋಗ್ಬಿಟ್ರು ಸರ್. ಈಗಂತೂ ನಾವು ಸುಮ್ಮನೆ ಇರಲ್ಲ. ನಿಮ್ಮಪ್ಪ ಒಂದು ಹಾನೆಸ್ಟ್ ಪೊಲೀಸ್ ಆಫೀಸರ್ ಅಂತ ನಂಗೆ ಗೊತ್ತು, ಆದ್ರೆ ಆ ಕೇಸ್ ಅಲ್ಲಿ ನಿಮ್ಮ ಅಪ್ಪನ ಅಗೇನ್ಸ್ಟ್ ಆಗಿ ವಿಟ್ನೆಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದ ಬೇರೆ ದಾರಿ ಇಲ್ಲದೆ ಅವ್ರನ್ನ ಡಿಪಾರ್ಟ್ಮೆಂಟ್ ಇಂದ ಡಿಸ್ಮಿಸ್ ಮಾಡಬೇಕಾಯ್ತು. ಅದಾದ್ಮೇಲೆ ನಿಮ್ಮ ಅಪ್ಪನ ಹತ್ರ ಆ ಕೇಸ್ ಬಗ್ಗೆ ತುಂಬಾ ಕೇಳಿ ನೋಡಿದೆ, ಆದ್ರೆ ಆ ಇನ್ಸಿಡೆಂಟ್ ಬಗ್ಗೆ ಅವ್ರಿಗೆ ಯಾವುದು ಕ್ಲಿಯರ್ ಆಗಿ ಜ್ಞಾಪಕ ಇರಲಿಲ್ಲ. ಆಗ್ಲೇ ನಮ್ಮಪ್ಪ ಈ ಚೈಲ್ಡ್ ಟ್ರಾಫಿಕಿಂಗ್ ಕೇಸ್ ಬಗ್ಗೆ ಕಂಡು ಹಿಡಿದಿದ್ರು ಸರ್.
ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಸರ್. ಸಪೋರ್ಟ್ ಮಾಡಿದ್ರೆ ಇದಿಷ್ಟು ದೊಡ್ಡ ಕ್ರೈಮ್ ಆಗಿ ಬರ್ತಿರ್ಲಿಲ್ಲ ಸರ್. ಇದನ್ ನೋಡಿ ಸರ್, ಇದನ್ನ ನಾನು ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಂದಿರೋ ಬುಲೆಟ್. ಪೊಲೀಸ್ ಎವಿಡೆನ್ಸ್ ಅಲ್ಲಿ ಇದನ್ನ ಯಾರೋ ತೆಗೆದು ಹೊರಗಡೆ ಕೊಟ್ಟಿದ್ದಾರೆ. ಈಗ ಯಾರು ನಂಬೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಿಜ ಹೇಳಬೇಕು ಅಂದ್ರೆ ನನ್ನಿಂದ ನಿಮ್ಮನ್ನು ಕೂಡ ನಂಬೋಕಾಗ್ತಿಲ್ಲ ಸರ್. ಪ್ರಭಾ, ಈಗ ನೀನ್ ನಿಜವಾದ ಪೊಲೀಸ್ ಆಗಿ ಬದಲಾಗಿದ್ಯಾ ಕಣೋ? ಅದ್ ಸರಿ, ಪರಮೇಶ್ ಕಾರ್ ಏನ್ ಮಾಡ್ದ? ನೆಕ್ಸ್ಟ್ ಕನ್ಸೈನ್ಮೆಂಟ್ ಯಾವಾಗ ಅಂತ ಕೇಳ್ತಿದ್ದಾರೆ. ಅಣ್ಣ, ಮುಂದಿನ ಡೆಲಿವರಿ ಯಾವಾಗ ಅಂತ ಕೇಳ್ತಿದ್ದಾರೆ ಅಣ್ಣ. ಈ ಕೇಸಲ್ಲಿ ಪೊಲೀಸರು ಇನ್ವಾಲ್ವ್ ಆಗ್ತಾ ಇದಾರೆ, ಈ ಟೈಮಲ್ಲಿ ಮಾಡೋದು ಸರಿನಾ ಅಣ್ಣ? ನಾಳೆ ಈ ಕನ್ಸೈನ್ಮೆಂಟ್ ನಡೀಲೇಬೇಕು, ನಡೆಯುತ್ತೆ. ಯಾಕೆ ಈ ಡೀಟೇಲ್ಸ್ ಕೇಳ್ದೆ? ಕ್ರೈಮ್ ರಿಪೋರ್ಟ್ ನೋಡಿದೆ ಜನನಿ, ಅವರು ನಿಶಾನ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿರೋ ಹಾಗೆ ಕಾಣಿಸ್ತಿಲ್ಲ. ಎಲ್ಲ ಏನೋ ಅವಸರದಲ್ಲಿ ನಡೆದು ಹೋಗಿದೆ. ಗೋಡೋನಲ್ಲಿ ನಿಶಾನ ಇಟ್ಟಿದ್ದ ಗ್ರಿಲ್ ಬಾಕ್ಸ್ ಥರ ತುಂಬ ಬಾಕ್ಸ್ಗಳನ್ನ ನೋಡಿದೆ. ಅವರು ನಿಶಾ ಥರ ಎಷ್ಟೋ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಸರಿ, ನೀವೊಂದು ಮಗುನ ಪೇರೆಂಟ್ಸ್ಗೆ ಅಡಾಪ್ಷನ್ ಕೊಟ್ಟಮೇಲೆ ಆ ಮಗು ಸೇಫ್ ಆಗಿದೆಯಾ ಅಂತ ಎಷ್ಟು ವರ್ಷ ಮಾನಿಟರ್ ಮಾಡ್ತೀರಾ? 3 ಇಯರ್ಸ್. ಆಗಾಗ ಆ ಮಕ್ಕಳು ಮನೆಗೆ ಹೋಗಿ ಚೆಕ್ ಮಾಡ್ತೀವಿ. ಹೀಗೆ ಚೆಕ್ ಮಾಡುವಾಗ ನಿಶಾ ಅವ್ರ ಪೇರೆಂಟ್ಸ್ ಜೊತೆ ಕಂಫರ್ಟೇಬಲ್ ಆಗಿಲ್ಲ ಅಂತ 2 ವರ್ಷದಲ್ಲೇ ಕರ್ಕೊಂಡು ಬಂದ್ವಿ. ಸೊ 3 ಇಯರ್ಸ್ ಆದ್ಮೇಲೆ ಆ ಮಗು ಸೇಫ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಿಲ್ವಾ? ಇಲ್ಲ ಪ್ರಭಾ, 3 ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ಅವ್ರ ಪೇರೆಂಟ್ಸ್ ಜೊತೆ ಅಟ್ಯಾಚ್ ಆಗ್ಬಿಡ್ತಾರೆ. ಅದಾದ್ಮೇಲೂ ನಾವು ಹೋಗಿ ಚೆಕ್ ಮಾಡಿದ್ರೆ ಆಮೇಲೆ ಅವ್ರು ಯಾರು ಇಲ್ಲದೆ ಬೆಳೆದಿರೋ ಮಕ್ಕಳು ಅಂತ ನಾವೇ ಅವ್ರಿಗೆ ನೆನಪು ಮಾಡ್ದಾಗತ್ತೆ. ಅದಕ್ಕೆ ಈ ಲಿಸ್ಟಲ್ಲಿ ಲಾಸ್ಟ್ 3 ಇಯರ್ಸ್ ಇಂದ 200ಕ್ಕೂ ಹೆಚ್ಚು ಅಡಾಪ್ಟ್ ಮಾಡಿರೋ ಮಕ್ಕಳ ಡೀಟೇಲ್ಸ್ ಇದೆ. ಆದ್ರೆ ಇದ್ರಲ್ಲಿ ಫೇಕ್ ಆಗಿ ಅಡಾಪ್ಟ್ ಮಾಡಿರೋ ಮಕ್ಕಳನ್ನ ಹೇಗೆ ಕಂಡುಹಿಡಿತ್ಯಾ? ನಾನು ನಿಮಗೆ ಕೆಲವು ಅಡ್ರೆಸ್ನ ಕಳಿಸ್ತೀನಿ. ಆ ಅಡ್ರೆಸ್ಸಲ್ಲಿರೋ ಮಕ್ಕಳಿಗೆ ಆಧಾರ್ ಅಥವಾ ಬೇರೆ ಏನಾದರೂ ವೆರಿಫಿಕೇಷನ್ ಇದೆಯಾ ಅಂತ ಚೆಕ್ ಮಾಡಿ. ಅದೇ ಥರ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದಾರಾ ಅಥವಾ ಹೋಮ್ ಟ್ಯೂಷನಲ್ಲಿ ಇಟ್ಟು ಓದಿಸ್ತಿದ್ದಾರಾ ಅಂತ ಚೆಕ್ ಮಾಡಿ. ಓಕೆ ಪ್ರಭಾ. ಸ್ಕೂಲಿಗೆ ಕಳಿಸ್ತಾ ಇರೋ ಮಕ್ಕಳ ಡೀಟೇಲ್ಸ್ ಏನಕ್ಕೆ ಪ್ರಭಾ? ಈ ತರ ಫೇಕ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ಮಕ್ಕಳನ್ನ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಅದೇ ರೀತಿ ಯಾವುದೇ ತರದ ಐಡಿ ಪ್ರೂಫ್ ಇಟ್ಟಿರಲ್ಲ. ಯಾಕೆಂದ್ರೆ ಐಡಿ ಪ್ರೂಫ್ ಇದ್ದು ಒಂದ್ ವೇಳೆ ಮಕ್ಕಳು ಮಿಸ್ ಆದ್ರೆ ಇವ್ರು ಸಿಕ್ಕಾಕೋತಾರೆ. ಈ ಮಕ್ಕಳ ಲಿಸ್ಟ್ ನಮಗ್ ಸಿಕ್ಕಿದ್ರೆ ನೆಕ್ಸ್ಟ್ ಅವ್ರು ಯಾರನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಏನು ಪ್ರಾಬ್ಲಮ್ ಇರಲ್ಲ ತಾನೆ? ಮಗುನ ಯಾಕ್ರಿ ಸ್ಕೂಲಿಗೆ ಕಳಿಸ್ತಿಲ್ಲ? ಅದೇನಂದ್ರೆ ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದೀವಿ. ಸೊ ಮಗುನ ಸ್ಕೂಲಿಗೆ ಕಳಿಸಿದ್ರೆ ನಮಗ್ ನಮ್ಮ ಪೇರೆಂಟ್ಸ್ ಕಡೆಯಿಂದ ಥ್ರೆಟ್ ಇದೆ, ಅದಕ್ಕೆ ಸ್ಕೂಲಿಗೆ ಕಳಿಸ್ತಿಲ್ಲ. ಸರಿ, ಓಕೆ, ನಾನು ಹೊರಡ್ತೀನಿ. ಸಾರಿ, ಫೋನ್ ಬಿಟ್ಬಿಟ್ಟಿದ್ದೆ. ಇಟ್ಸ್ ಓಕೆ, ಓಕೆ, ಬೈ ಬೈ. ಎಷ್ಟು ದಿನ ಆದ್ರೂ ಮಗು ಹೆಸರನ್ನ ಆಧಾರ್ ಕಾರ್ಡ್ಗೆ ಸೇರಿಸ್ತಾ ಇರೋದು ತಪ್ಪಲ್ವಾ? ಸರಿ, ಅದನ್ ಬಿಡಿ. ಮಗು ಎಲ್ಲಿ? ಮಗು ಎಲ್ಲಿ? ಅವಳು ಅವ್ರ ತಾತನ ಮನೆಗೆ ಹೋಗಿದ್ದಾಳೆ. ಸರಿ, ಅವ್ರಿಗೆ ಕಾಲ್ ಮಾಡಿ. ಇಲ್ಲ ಮೇಡಮ್, ಅವ್ರ ಹತ್ರ ಫೋನ್ ಇಲ್ಲ. ಜನನಿ, ಏನೋ ತಪ್ಪು ನಡೀತಾ ಇದೆ. ಹುಷಾರಾಗಿದ್ಯಾ? ನೀವ್ ಯಾಕಿನ್ನು ಮಗನ್ ಸ್ಕೂಲಿಗೆ ಕಳ್ಸಿಲ್ಲ? ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದಕ್ಕೆ ಹೋಮ್ ಸ್ಕೂಲಿಂಗ್ ಅಲ್ಲಿ ಓದ್ತಾ ಇರೋದು. ನಮ್ಮವ್ರ ಮಗುನ ಕಿಡ್ನಾಪ್ ಮಾಡಿದ್ರಣ.
ಸರ್, ಸಿಟಿಲಿ ರ್ಯಾಂಡಮ್ ಆಗಿ 20 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ರ್ಯಾನ್ಸಮ್ ಕೇಳಿ ಇವತ್ತು ರಾತ್ರಿ ಒಂದು ಲೊಕೇಶನ್ ಬರೋಕೆ ಹೇಳಿದ್ದಾರೆ. ಇದು ನೀನ್ ಹೇಳಿದ ಕೇಸ್ಗೆ ಏನಾದ್ರೂ ಕನೆಕ್ಟ್ ಆಗಿರುತ್ತಾ? ಇಲ್ಲ ಸರ್. ಒಂದು ಮಗುನ ಅಡಾಪ್ಟ್ ಮಾಡಿ 3 ವರ್ಷ ಇಟ್ಕೊಂಡು ಕ್ಲೆವರ್ ಆಗಿ ಕಿಡ್ನಾಪ್ ಮಾಡ್ತಿರೋರು ರ್ಯಾನ್ಸಮ್ ಎಲ್ಲ ಕೇಳಿಕೊಂಡು ಕಾಲ್ ಮಾಡೋದಿಲ್ಲ ಸರ್. ಅದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕಿಡ್ನಾಪ್ ಮಾಡೋದಿಲ್ಲ ಸರ್. ಇದು ಬೇರೆ ಕೇಸ್ ಸರ್. ಸಾರಿ ಸರ್, ತಪ್ಪಾಗಿ ತಗೋಬೇಡಿ, ಇದು ಬರೀ ಒಂದು ಜನರಲ್ ಎನ್ಕ್ವೈರಿ ಅಷ್ಟೇ. ಜೋಕೆ ಮ್ಯಾಮ್. ಸಿಟಿಲಿ ಒಂದು 20 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಪೇರೆಂಟ್ಸ್ ನ ಕ್ಯಾಶ್ ತಗೊಂಡು ಒಂದು ರೂಫ್ ಟಾಪ್ ಬಾರ್ ಬರೋಕೆ ಹೇಳಿದ್ದಾರೆ. ಈ ಕೇಸ್ ನಾನು ಫಾಲೋ ಮಾಡು. ಓಕೆ ಸರ್. ಪುಟ್ಟ, ನೀನು ಒಳಗಡೆ ಹೋಗಿ ಆಟ ಆಡ್ತಾ ಇರೋ, ಅಪ್ಪ ಈಗಲೇ ಬಂದ್ಬಿಡ್ತಾರೆ. ಬೈ ಜನನಿ. ಈಗಷ್ಟೇ ಮಗು ನಮ್ ಜೊತೆ ಅಟ್ಯಾಚ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಅವಳು ಅನಾಥೆ ಅನ್ನೋದನ್ನ ಈಗೀಗ ಮರಿತಾ ಇದ್ದಾಳೆ. ನೀವು ಬಂದಿದ್ದಕ್ಕೆ ಅವಳೊಬ್ಳು ಅನಾಥೆ ಅಂತ ರಿಮೈಂಡ್ ಮಾಡ್ತಿರೋ ಹಾಗಿದೆ. ನಿಮ್ಗೆ ಅವಳ ಬಗ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ನನಗೆ ಕಾಲ್ ಮಾಡಿ, ಇಲ್ಲ ನೇರವಾಗಿ ನೋಡ್ಬೇಕಿದ್ರು ನನಗೆ ಹೇಳಿ, ನಾವು ಬರ್ತೀವಿ. ದಯವಿಟ್ಟು ಈ ಥರ ಮನೆಗೆಲ್ಲ ಬರಬೇಡಿ. ನಮ್ಮಿಬ್ರಿಗೂ ಅವಳೇ ಮೇಡಮ್ ಪ್ರಪಂಚ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸರಿ, ಓಕೆ, ಸಾರಿ ಸರ್. ಇಲ್ಲ ಪ್ರಭಾ, ಇವ್ರ ಬಗ್ಗೆ ನನಗೆ 3 ವರ್ಷದಿಂದ ಗೊತ್ತು. ಮಗುನ 3 ವರ್ಷದಿಂದ ಚೆನ್ನಾಗೇ ನೋಡ್ಕೋತಿದ್ದಾರೆ. ಖಂಡಿತ ಇವ್ರಾಗಿರೋಕೆ ಸಾಧ್ಯ ಇಲ್ಲ ಪ್ರಭಾ. ಅಷ್ಟು ಬೇಗ ಯಾರನ್ನು ನಂಬೇಡ ಜನನಿ. ಏನೋ ಓದ್ಲಾ? ಏನ್ರಿ ಹೀಗ್ ದಿಢೀರಂತ ಬಂದು ವಿಚಾರಿಸ್ತಾ ಇದ್ದಾಳೆ? ಏನಾದ್ರೂ ಗೊತ್ತಾಗೋಯ್ತಾ? ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ, ಅದನ್ನೇ ಸಮಾಳಿಸಿದ್ವಲ್ಲ. ಹಾದಿ ಬೇರೆ ಇಲ್ಲ. ಈ ಹುಡುಗಿ ಬಂದಿರೋದು ಯಾರಿಗೆ ಹೇಳ್ಬೇಕು ಗೊತ್ತಾಗ್ತಿಲ್ವೇ? ಹೌದು, ಈ ಮೊಬೈಲ್ ಯಾರ್ದು? ಹೇಳು. ಮಕ್ಕಳನ್ನ ಇಟ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ನೀನ್ ದುಡ್ಡುಗೋಸ್ಕರ ಮಕ್ಕಳ ಜೊತೆ ಪ್ರೀತಿಯಿಂದ ಇರೋ ತರ ನಾಟಕ ಮಾಡ್ತೀಯ. ನೀನ್ ಹೊಡೆದ್ರೆ ಆ ಮಗು ಅಳತ್ತೆ. ನೀವೆಲ್ಲ ಮನುಷ್ಯರಲ್ಲ ಕಣೋ. ಯಾವಾಗ್ಲೂ ಬರೋದವನು. ಈ ಹುಡುಗಿ ಇವತ್ ನೈಟೇ ಸಾಯ್ಬೇಕು. ಈ ಹುಡುಗಿ ಇರೋ ಆಶ್ರಮದ ಮಕ್ಕಳು ಮತ್ತೆ ಎಲ್ರನ್ನು ಕತ್ತರಿಸಾಕ್ರು. ಮಗು ಎಲ್ಲಿ? ಕಾರಲ್ಲಿ ಕೂರಿಸಿದ್ದೀನಿ. ಇವತ್ ನೈಟು ಮಕ್ಕಳನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನಂತೆ. ನಾನು ಇಲ್ಲೇ ಇರ್ತೀನಿ, ನೀನು ಹೋಗು. ಏನೂ ಆಗಲ್ಲ ಜನನಿ, ನಾನು ನೋಡ್ಕೋತೀನಿ, ನೀನು ಹೋಗು. ಅಣ್ಣ, ನನ್ಗೆ ಯಾಕೋ ಇದು ರಿಸ್ಕ್ ಅನಿಸ್ತಾ ಇದೆ ಅಣ್ಣ. ಇವತ್ ನೈಟ್ ಇದು ಮುಗಿಲೇಬೇಕಣ್ಣ. ಇವತ್ ನೈಟು ಇದು ಮುಗಿಲೇಬೇಕು. ಹೋಗ್ರೋ. ಏ ಬಂಡ್ರೋ, ಬರೋ. ಹಲೋ ಅಣ್ಣ, ನಾನೇ. ಇವತ್ ನೈಟ್ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಯಾವ ಮಗುನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ನಮ್ಮ ಟೀಮ್ನ ಕರ್ಕೊಂಡು ಆರ್ಫನೇಜ್ಗೆ ಹೋಗಿ. ಸರಿ ಪ್ರಭಾ. ಹುಡುಗಿಯಪ್ಪ ದುಡ್ಡು ತಗೊಂಡು ಬಂದಿದಾರ? ಅಣ್ಣ, ಅವನ್ ಫೋನ್ ತೆಗಿದಲ್ಲ ಅಣ್ಣ. ಅವನು ಬೇರೆ ಯಾವ್ದಾದ್ರು ನಂಬರ್ ಇದೆಯಾ? ಕಾಲ್ ಮಾಡು. ಯಾ ಕಳ್ತಿದ್ದೀರಾ? ಅಪ್ಪನ ಹೊಡೆದ್ಬಿಟ್ಟು ನನ್ನನ್ನ ಇಲ್ಲೆಲ್ಲ ಕರ್ಕೊಂಡು ಬಂದಿದ್ದಾರೆ. ಇವಾಗ ಎಲ್ಲಿದ್ದೀರಾ ಪುಟ್ಟ? ನನ್ ಮುಂಚೆ ಒಂದು ಆಶ್ರಮದಲ್ಲಿ ಇದ್ನಲ್ವಾ, ಅಲ್ಲೇ ಇದ್ದೀನಿ. ಒಳಗೆ ಇದು ಮುಗಿಸ್ಬೇಕು ಬನ್ನಿ. ಹ
ಮಕ್ಕಳನ್ನೆಲ್ಲ ಕರ್ಕೊಂಡು ಒಳಗಡೆ ಹೋಗು. ಅಣ್ಣ ಏನಣ್ಣ ಮಾಡ್ತಾ ಇದ್ದೀರಾ? ಗೇಟ್ ಲಾಕ್ ಮಾಡ್ಕೊಂಡು ಒಬ್ಬರೇ ಹೋಗ್ತಾ ಇದ್ದೀರಾ? ನಾನ್ ಬರ್ತೀನಣ್ಣ. ಕಿರಣ, ನನ್ಗೊಂದು ಸಹಾಯ ಮಾಡ್ತೀಯ? ನಾನು ಸತ್ತಮೇಲೆ ನನ್ನ ಮಗನ ಹತ್ರ ಹೇಳು, ನಿಮ್ಮಪ್ಪ 30 ಮಕ್ಕಳನ್ನ 4 ಪೊಲೀಸ್ಗಳನ್ನ ಕಾಪಾಡಿ ಒಬ್ಬ ಪೊಲೀಸ್ ಆಗಿ ಸತ್ತ ಅಂತ ಹೇಳು. ಕೀ ಕೊಟ್ಬಿಡೋಣ. ಏನು ಮಾಡ್ಬೇಡ್ರೋ, ಏನು ಮಾಡ್ಬೇಕೋಣ. ಇಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೋ? ಅಶ್ವ ಬರಲಿ, ನಮ್ಮ ಟೀಮ್ ಮೇಲೆ ಪೂರ್ತಿ ಅಟ್ಯಾಕ್ ನಡೀತಾ ಇದೆ. ವಿ ನೀಡ್ ಇಮಿಡಿಯೇಟ್ ಪೊಲೀಸ್ ಬ್ಯಾಕಪ್. ಐ ರಿಪೀಟ್, ಇಟ್ಸ್ ಅನ್ ಎಮರ್ಜೆನ್ಸಿ. ಹೇಳೋ ಲೋ ಪ್ರಭಾ, ನಿನ್ ಫ್ರೆಂಡ್ಸ್ ದೇವ ಅಂಡ್ ಟೀಮ್ ಯಾವುದೋ ಆಪರೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. Thank you.
ನನ್ ಮಗ ಮಾತ್ರ ತಪ್ಪಿಸ್ಕೋತಿದ್ದಾನ. ಗನ್ನ ಕೆಳಗಾಕು, ಮುಗ್ಸು, ಇಲ್ಲಾಂದ್ರೆ ಅವನ್ ಮುಗಿಸ್ಬಿಡ್ತಾನೆ. ಎಲ್ಲ ನಾನೇ ಮಾಡಿದ್ದು, ಅವನನ್ನ ಬಿಟ್ಬಿಡ. ಅವನಿಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ. ಅಣ್ಣ, ಇವನ ಹತ್ರ ಮಾತಾಡಿ ಯಾಕಣ್ಣ ಟೈಮ್ ವೇಸ್ಟ್ ಮಾಡ್ತೀಯ? ಈ ನನ್ನ ಮಕ್ಕಳನ್ನ ಇಲ್ಲೇ ಹೊಡೆದು ನಾವು ಹೋಗ್ತಾರಣ ಅಣ್ಣ. ಪೊಲೀಸು ಮುಂದೆ ಬಂದಿಂತಾಗ ನಿನ್ ಜೊತೆಗಿರೋರು ಯಾರು ಬದುಕಿರಲ್ಲ ಅಂತ. ಇವಾಗ್ಲೇ ನಿನ್ ಯಾರು ಅಂತ ಗೊತ್ತಾಗಿದ್ದು. ನೀನು ನಿಮ್ ಅಪ್ಪ ತರನೇ ಕಣೋ. ಅವಾಗ ನಮ್ ನಾಡಿನ ಜನಸಂಖ್ಯೆ ಹೆಚ್ಚು ಕಮ್ಮಿ 90 ಕೋಟಿ, ಅದರಲ್ಲಿ ಅನಾಥ ಮಕ್ಕಳು 1-5 ಕೋಟಿ ಇರಬಹುದು. ಈ ಮಕ್ಳಿಗೆ ಏನಾದ್ರೂ ಆದರೆ ಕೇಳೋನ್ ಯಾವನು ಇಲ್ಲ ಅಲ್ಲ. ನಿನಗೊಂದ್ ಕೆಲಸ ಇಟ್ಟಿದ್ದೀನಿ, ಮಕ್ಕಳನ್ನ ದತ್ತೆ ತಗೊಂಡು 3 ವರ್ಷ ಇಟ್ಕೋಬೇಕು. 3 ವರ್ಷ ಆದ್ಮೇಲೆ ಆ ಮಗು ನಂದು, ಇದು ನಿಂದು. ಅನಾಥರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಇಲ್ಲಿ ಯಾರಿಗೂ ಟೈಮ್ ಇಲ್ಲ. ಆದ್ರೆ ನಿಮ್ಮಪ್ಪ ಯೋಚನೆ ಮಾಡ್ದ ಸರ್, ಅನಾಥಾಶ್ರಮದಿಂದ ಮಕ್ಕಳನ್ನ ದತ್ತು ತಗೊಂಡು 3 ವರ್ಷ ಬೆಳೆಸೋಕೆ ಹೇಳ್ತಾ ಇದ್ದಾರೆ. ದುಡ್ಡು ಕಾಸೆಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಸರ್. ಯಾವ ಆಫನೇಜ್ ಸರ್ ಇದು? ಮಕ್ಕಳಿಗೆ ಸಂಬಂಧಪಟ್ಟ ಕ್ರೈಮೇ ನಡೆದಿದೆ, ಕೇಸ್ನ ಫೈಲ್ ಮಾಡಕ್ ಆಗಲ್ಲ. ಸದ್ಯಕ್ಕೆ ಇರೋ ಕೇಸ್ನ ಹ್ಯಾಂಡಲ್ ಮಾಡೋದೇ ನಮಗೆ ದೊಡ್ಡ ತಲೆನೋವು. ಸರ್, ನಾನು ಹೇಳೋದನ್ನ ಸ್ವಲ್ಪ ದಯವಿಟ್ಟು ಕೇಳಿ ಪ್ಲೀಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹಾಗೇನಾದ್ರೂ ತಪ್ಪು ನಡೆದಿದೆ ಅಂದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಆಮೇಲೆ ನೋಡ್ಕೊಳ್ಳೋಣ. ಅರ್ಥ ಆಯ್ತಾ? ನಿಮ್ಮಪ್ಪ ನನ್ನ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಕಮಿಷನರ್ ಆಫೀಸಿಗೆ ಕೊಟ್ಬಿಟ್ಟ. ಆ ಫೈಲಲ್ಲಿ ನನ್ನ ಮಕ್ಕಳ ಹೇಗೆ ಕಿಡ್ನಾಪ್ ಮಾಡ್ತೀನಿ, ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಡೀಟೇಲ್ಸು ಕೊಟ್ಬಿಟ್ಟ. ಹಾಗಾಗಿ ಕಮಿಷನರ್ ಆಫೀಸ್ನ ಸುಟ್ಟು ಹಾಕ್ಬಿಟ್ಟೆ. ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಎಲ್ಲ ಸುಟ್ಟೋಯ್ತು ಅನ್ನೋ ಕೋಪದಲ್ಲಿ ನಿಮ್ಮಪ್ಪ ಒಂದು ಮುಟ್ಟಾಳ್ತನ ಮಾಡಿಬಿಟ್ಟ. ಅದರಿಂದ ಆ ಕೇಸು ಅವನ ಮೇಲೆ ಬಂದ್ಬಿಡ್ತು. ಆವಾಗಲೇ ನಿಮ್ಮಪ್ಪನ ಸಾಯಿಸ್ಬಿಡೋಣ ಅನ್ಕೊಂಡೆ. ಅದಾದ್ಮೇಲೆ ನಮ್ಮ ಹುಡುಗರು ನಿಮ್ಮಪ್ಪನ ನಿಮ್ಮಪ್ಪ ಲೂಸ್ ಆಗ್ಬಿಟ್ಟ ಅಂತ. ಅವನ್ ಹಾಗಾಗೋದಕ್ಕೆ ಕಾರಣ ನಾನೇ ಅಂತ ತಿಳ್ಕೊಂಡು ಗರ್ವದಲ್ಲಿದ್ದೆ, ತಪ್ಪು ಮಾಡ್ಬಿಟ್ಟೆ. ಆಗ್ಲೇ ನಿನ್ನು ನಿಮ್ಮಪ್ಪನ್ನು ಕುಟುಂಬದ ಸಮೇತ ಎತ್ಬಿಡ್ಬೇಕಾಗಿತ್ತು. ಈಗಲೂ ಏನು ಲೇಟ್ ಆಗಿಲ್ಲ, ಮುಗಿಸ್ಬಿಡೋಣ. ನೀನ್ ತುಂಬಾ ಬುದ್ಧಿವಂತ ಮಗ, ನಿನ್ ತರೊಬ್ಬ ನಮ್ ಜೊತೆಲಿದ್ರೆ ನಾವು ಖಂಡಿತ ಸಿಕ್ಕಾಕೋತೀವಿ. ಅದಕ್ಕೆ ಕಣ. ಹಲೋ ಅಪ್ಪ, ಹೇಗಿದ್ದೀರಾ ಅಪ್ಪ? ಅಪ್ಪ, ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಬೇಕಿತ್ತಪ್ಪ. ಲೇ ಪಾಂಡು, ನಿನ್ ಗ್ಯಾಂಗಲ್ಲಿ ಯಾರೋ ಒಬ್ಬ ಮೂರ್ತಿ ಅಂತಿದ್ದಾನಲ್ಲ, ಅವನ್ ನಿನಗೆ ಕೆಲಸ ಮಾಡ್ತಿಲ್ಲ, ಪೊಲೀಸರು ಕೆಲಸ ಮಾಡ್ತಿದ್ದಾನೆ, ಅದೇನು ಅಂತ ನೋಡು. ಲೇ, ನೀನ್ ಈ ತರ ಆತರ ಪಟ್ರೆ ನಿನ್ ಕೆಲ್ಸನೆ ಹೋಗ್ಬಿಡುತ್ತೆ. ಕೆಲ್ಸ ತಾನೆ, ಹೋದ್ರೆ ಹೋಯ್ತು ಬಿಡೋ. ನಾನ್ ಪ್ಲಾನ್ ಮಾಡಿದ ಕಣೋ ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ದು. ಅಪ್ಪ, ಮಾಲಿರೋ ಗಾಡಿನೂ ನಮ್ಮ ಹತ್ರ ಇದೆ, ಮಕ್ಕಳಿರೋ ಗಾಡಿನೂ, ಸೇಫ್ ಆಗಿ ಹೋಯ್ತು. ಕಮಿಷನರ್ ಆಫೀಸಿಂದ ಬುಲೆಟ್ ಫೋಟೋನ ಎತ್ತಿದ್ದು ನಾನೇ. ನೀನ್ ಡಿಪಾರ್ಟ್ಮೆಂಟಲ್ಲೇ ಇಲ್ಲ, ಯಾವುದೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ಯ ಅಂತ ನಾನೇ ನಂಬಿಟ್ಟೆ ಕಣ. ಈಗಲೂ ಕೂಡ ಪೊಲೀಸ್ ಅವ್ರನ್ನ ಮಾನಿಟರ್ ಮಾಡೋ ಯಾರೋ ಒಬ್ಬ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಕಣ. ಆದ್ರೆ ಖಂಡಿತವಾಗ್ಲೂ ನೀನಾಗಿರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಬೇರೆ ದಾರಿ ಇಲ್ಲ ಕಣ. ಯೋ, ಹೋಗಿ ಹೋಗಿ ನಿನ್ನ ನಂಬದ್ನಲ್ಲಯ್ಯ, ನಿನ್ನ. ಹಾಂ.
ನಾವು ಪ್ರೀತಿಯಿಂದ ಬೆಳೆಸಿರೋ ಮಗು ರೀ, ಬೇಡ ರೀ, ಮನೆಗೆ ಕರ್ಕೊಂಡು ಹೋಗ್ಬಿಡೋಣ. ನನ್ನಿಂದನೂ ಇವಳಿಲ್ದೆ ಇರೋಕ್ಕಾಗಲ್ಲ, ಆದ್ರೆ ಏನ್ ಮಾಡೋದು, ಅವ್ರಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಕಣೆ. ನನಗೆ ಸೆಲೆಕ್ಟಿವ್ ಆಮ್ನೇಷಿಯಾ, ತುಂಬಾ ವಿಷಯ ನೆನಪಲ್ಲಿಲ್ಲ. ನಾನಿವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನೀವು ಸರ್. ನಾವಿಬ್ರು ಸೇರಿ ಎಷ್ಟು ವಿಷಯಗಳು ಮಾಡಿದ್ದೀವಿ, ಹೀಗೆ ಸಿಂಪಲ್ ಆಗಿ ಮರ್ತೋಗ್ಬಿಟ್ರಲ್ಲ ಸರ್. ಹುಷಾರಾಗಿದೆ, ನಾನು ಬರ್ತೀನಿ. ಹೊರಡಣ್ಣ ಪುಟ್ಟ. ಯಾರ್ ತಾತ ನೀವು? ಜನನಿಯ ಕಾವ್ಯ ಮಾಡ್ತಿದ್ದಾರೆ. ಮಗು ನಮ್ಮ ಆಶ್ರಮದೊಳೆ ಸರ್. ಲೀಗಲ್ ಫಾರ್ಮ್ಯಾಲಿಟಿ ಸ್ವಲ್ಪ ಇದೆ, ಮುಗಿದ ತಕ್ಷಣ ನಾನೇ ಕರ್ಕೊಂಡು ಬರ್ತೀನಿ. ಬಾಚನ ಜನನಿ ಅಕ್ಕ ನಾನು ನೋಡ್ಬಿಟ್ಟು ಬೇಗನೆ ತಾತ ಹತ್ರ ಬಂದ್ಬಿಡೋಣ. ಏನೂ ಆಗಿಲ್ಲ ಪ್ರಭಾ, ನಾವೆಲ್ಲ ಇದೀವಲ್ವಾ. ನಿನಗೆ ಡಾಕ್ಟರ್ ಚೆನ್ನಾಗಿ ರೆಸ್ಟ್ ತಗೊಳಕ್ ಹೇಳಿದಾರೆ. ಅಣ್ಣ ಎಲ್ಲಿ? ಏಟಾಗಿದೆ, ಇಲ್ಲೇ ಪಕ್ಕದಲ್ಲಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿದ್ದಾರೆ. ಏನೋ ಆಯ್ತು ಆಸಿಫು, ಅವ್ನು ಸುಮ್ಮನೆ ಹೇಳ್ತಾ ಇದ್ದಾನೆ ಅಷ್ಟೇ, ಏನೂ ಇಲ್ಲ. ಸುಮ್ಮನಿರಯ್ಯ ಪ್ರಭಾ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಕಣ. ಪರಮೇಶ್ವರನ್ ಸಾಯಿಸ್ಬಿಟ್ರು ಕಣ, ಸತ್ತೋದ್ರು. ಮಕ್ಕಳ ನನ್ನ ಮಗನ ಹತ್ರ ಹೇಳ್ಬಿಡ. ಅಯ್ಯೋ, ಯಾವತ್ತಾದ್ರೂ ಒಂದ್ ದಿವಸ ದೊಡ್ಡದಾಗಿ ಏನಾದರೂ ಮಾಡಬೇಕು ಪ್ರಭಾ, ನನ್ನ ಬಗ್ಗೆ ನನ್ನ ಮಗ ಹೆಮ್ಮೆ ಪಡೋಂಥದ್ದು. ಪ್ರಭಾ, ಯಾಕೋ ನನಗೆ ಹೇಳಲಿಲ್ಲ, ನೀನು ಪೊಲೀಸ್ ಅಂತ ಯಾಕೋ ನನಗೆ ಹೇಳಲಿಲ್ಲ. ಹೇಳಿದಿದ್ರೆ ಬಿಟ್ಬಿಡ್ತಿದ್ದ ಅಲ್ವೋ. ನಿಮ್ಮಪ್ಪ ಹೀಗಾಗೋದಕ್ಕೆ ಕಾರಣಗಳನ್ನ ನಿನಗೆ ಹೇಳ್ಕೊಂಡೆ ತಾನೆ ನಾನು ಬೆಳೆಸ್ದೆ. ಆದ್ರೂ ಯಾಕೋ ಯಾಕೋ ಹೀಗೆಲ್ಲ. ಸರ್, ನೀವು ಆಲ್ರೆಡಿ ಬಿಲ್ ಪೇ ಮಾಡಿದ್ದೀರಾ, ಮರ್ತೋಗ್ಬಿಟ್ರಾ ಸರ್? ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಅಲ್ಲಿ ನೋಡಮ್ಮ ಅವರನ್ನ, ಇವತ್ತು ಎಷ್ಟೋ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕೇಳೋದಕ್ಕೆ ಯಾರೂ ಇಲ್ಲ. 25 ವರ್ಷದ ಮುಂಚೆ ಒಬ್ಬರೇ ನಿಂತು ಎಲ್ಲ ಮಕ್ಕಳನ್ನು ಕಾಪಾಡಬೇಕು ಅಂತ ಅನ್ಕೊಂಡಿದ್ದ ಮನುಷ್ಯ ನಮ್ಮ ಅವರು, ಅಂಥ ಪೊಲೀಸ್ ಆಫೀಸರ್ನ ಎಲ್ಲ ಲೂಸು ಅಂತಾರೆ. ನನಗೂ ಇವರನ್ನ ಹೀಗೆ ನೋಡ್ತಿರ್ಬೇಕಾದ್ರೆ ಹಾಗೆ ಅನಿಸ್ತಿತ್ತು. ಆದರೆ ಈಗ ನನಗೆ ಅರ್ಥ ಆಗಿದೆ, ನಮ್ಮಪ್ಪ ಒಬ್ಬ ಜೀನಿಯಸ್ ಅಂತ. ಇದು ಅವ್ರು ಕಂಡು ಹಿಡಿಬೇಕು ಅಂತಿದ್ದ ಕೇಸ್. ಈಗ ನಾನು ಹೋಗಲಿಲ್ಲ ಅಂದರೆ ನಮ್ಮಪ್ಪ, ಪರಮೇಶಣ್ಣ, ಆ ಮಕ್ಕಳು, ಇವ್ರ ಜೀವನಕ್ಕೆಲ್ಲ ಅರ್ಥನೇ ಇಲ್ದಾಗ ಆಗ್ಬಿಡತ್ತಮ್ಮ. ಪ್ರಭಾ ಬೇಡ ಕಡು, ನಾನು ಹೋಗ್ಬೇಕು ಅಮ್ಮ. ಹೇಯ್ ಎದಳ, ಹೇಯ್ ನಿನ್ನೆ ಕಣ. ಹೇಯ್ ಒಬ್ಬನ ಇಟ್ರೆ ನಿಜ ಹೇಳ್ಬಿಡ್ತೀನ, ವಾಗ. ಹಾ
ಇವಾಗ ಹೇಳ್ತೇನೆ ನೋಡು. ಕಾಪಾಡಪ್ಪ, ಇಲ್ಲೆಲ್ಲ ಅಪ್ಪ ಓಡಿಬೇಡ ಅಂತ ಹೇಳ್ರಪ್ಪ, ಅಪ್ಪ ಓಡಿಬೇಡ ಅಂತ ಹೇಳ್ರಪ್ಪ, ನಾನು ಎಲ್ಲ ನಿಜ ಅಂತ ಹೇಳ್ಬಿಡ್ತೀನಿ. ಇಪ್ಪತ್ತೈದು ವರ್ಷದಿಂದ ಇದನ್ನ ಮಾಡ್ತಾ ಇದಾರೆ, ಮಕ್ಕಳು ಮಾತ್ರ ಅವ್ರ ಬಿಸ್ನೆಸ್. ಅವ್ರ ಡೀಲಿಂಗ್ ಎಲ್ಲ ಬರೀ ಡಾರ್ಕ್ ವೆಬ್ ಅಲ್ಲೇ. ಮಕ್ಕಳನ್ನ ಕಿಡ್ನಾಪ್ ಮಾಡೋ ರೂಟ್ ನ ಸಿಲ್ಕ್ ರೂಟ್ ಅಂತ ಹೇಳ್ತಾರೆ. ಮಂಗಳೂರು ಕಾರವಾರ ಬಾರ್ಡರ್ ಇಂದ ಮಕ್ಕಳನ್ನ ಸಾಗಿಸ್ತಾರೆ. ಮಕ್ಕಳು ಬೋಟ್ ಹತ್ತಿದ್ರೆ ಅವ್ರ ಕತೆ ಅಷ್ಟೇನೆ. ಯಾವ ಊರು ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಗಂಡ್ಮಕ್ಕಳನ್ನ ಟೆರರಿಸ್ಟ್ ಆಗಿ ಮಾಡ್ತಾರೆ, ಹೆಣ್ಮಕ್ಕಳನ್ನ ವ್ಯಭಿಚಾರಕ್ಕೆ ಉಪಯೋಗಿಸ್ತಾರೆ. ಅದೇ ಸರ್ ನಡೆಯೋದು. ಅತ್ತಿಗೆ ಅಳ್ತಿದ್ದಾಳೆ, ನಾನೇ ಮಗುನ ಅವನ ಕೈ ಕೊಟ್ಟು ಕಳಿಸ್ದೆ ಅನ್ಸುತ್ತೆ. ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಪ್ಪ, ನಾವು ಆ ಮಕ್ಕಳನ್ನ ಖಂಡಿತ ಕಾಪಾಡ್ತೀವಿ. ನಿಶಾನು ಅಲ್ಲೇ ಇದ್ದಾಳೆ. ಇದನ್ನೆಲ್ಲ ಮಾಡಿದವನು ಇವತ್ತು ನಮ್ಮ ಮನೆಗೆ ಬರ್ತಾನೆ. ನಿಮ್ಮ ಕಣ್ಣು ಮುಂದೆನೆ ನಮ್ಮ ಮನೆಯವ್ರ ಎಲ್ಲರನ್ನೂ ಸಾಯಿಸ್ತಾನೆ. ಏನಪ್ಪ ಮಾಡ್ತೀಯ? ಹತ್ತು ನಿಮಿಷ ಕಳೆದ್ರೆ ನೀನು ಮಾತಾಡಿದ್ದು ನನಗೆ ಜ್ಞಾಪಕ ಇರಲ್ಲ ಪ್ರಭಾ. ನನ್ನ ಹೇಗೆ ನಂಬ್ತೀಯ? ಇದು ನೀನು ಕಂಡು ಹಿಡ್ದಿದ್ದ ಕೇಸಪ್ಪ. ಅವನು ಯಾರು ಅಂತ ನಿನಗೆ ಮಾತ್ರ ಗೊತ್ತು. ನಿನ್ನ ಒಳಗೆ ಒಬ್ಬ ಪೊಲೀಸ್ ಯಾವಾಗಲೂ ಇರ್ತಾನೆ. ಅವನು ಯಾವುದನ್ನು ಮರೆಯೋದಿಲ್ಲ. ನನಗೆ ಆ ಪೊಲೀಸ್ ಮೇಲೆ ನಂಬಿಕೆ ಇದೆ ಅಪ್ಪ. ನೀನ್ ನೋಡ್ಕೊಳಪ್ಪ. ಚಾಮರಾಜಪೇಟೆಯಲ್ಲಿರೋ ಎಟಿಎಂ ಹೊರಗಡೆನೆ ನಿಶಾನ ಟ್ರಕ್ಗೆ ಬದಲಾಯಿಸಿರೋದು. ಈ ಗಾಡಿ ಯಾವ ರೂಟಲ್ಲಿ ಹೋಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡ್ತಾನೆ. ಸರಿ ಆಯ್ತು. ಪ್ರಭಾ, ಆ ಟ್ರಕ್ ಮೈಸೂರು ರೋಡಲ್ಲಿ ಹೋಗ್ತಾ ಇದೆ. ಫೈಲಲ್ಲಿ ನಾನು ಮಕ್ಕಳನ್ನ ಹೇಗೆ ಕಿಡ್ನಾಪ್ ಮಾಡ್ತೀನಿ, ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಡೀಟೇಲ್ಸು ಕೊಟ್ಬಿಟ್ಟ. ಏ ಆಸಿಫ್, ಹೇಳ್ಪ್ರಭಾ, ಇಷ್ಟು ನೀಟಾಗಿ ಪ್ಲಾನ್ ಮಾಡೋನು ಯಾಕೆ ನಿಶಾನ ಪಬ್ಲಿಕ್ ಪ್ಲೇಸಲ್ಲಿ? ಅದು ಎಟಿಎಂ ಸಿಸಿಟಿವಿ ಕ್ಯಾಮ್ರಲ್ಲಿ ಕಾಣೋ ಹಾಗೆ ನಿಶಾನ ಟ್ರಕ್ಗೆ ಹಾಕ್ಬೇಕು. ನಿಶಾನ ಕಂಡು ಹಿಡಿಯೋಕೆ ಇಷ್ಟು ಈಸಿಯಾಗಿ ಕ್ಲೂ ಕೊಡ್ತಿದ್ದಾನೆ ಅಂದರೆ ಹಾಗಾದರೆ ನಿಶಾನ ಡಿವಿಯೇಷನ್. NH-75 ಅಲ್ಲಿರೋ ನಮ್ಮ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಿಶಾ ಇರೋ ಟ್ರಕ್ನ ಬ್ಲಾಕ್ ಮಾಡೋಕೆ ಹೇಳು. ಸರಿ ಆಯ್ತು. ಆಸಿಫ್, NH-206 ಯಾವ ಹೈವೇ? ಪ್ರಭಾ, ಬ್ಯಾಂಗ್ಳೂರ್ ಟು ಹೊನ್ನಾವರ ಹೈವೇ. ಸರ್, NH-206 ಅಲ್ಲಿ ಹೋಗೋ ಎಲ್ಲ ಗಾಡಿ ಚೆಕ್ ಮಾಡಕ್ ಹೇಳಿ. ಪ್ಯಾರಲಲ್ ಕ್ರೈಮ್ ಸರ್. ನಿಶಾನ NH-75 ಇಂದ ಕಿಡ್ನಾಪ್ ಮಾಡಿ ನಮ್ಮನ್ನೆಲ್ಲ ಡಿವಿಯೇಟ್ ಮಾಡಿ ಮಿಕ್ಕಿದ ಮಕ್ಕಳನ್ನ NH-206 ಇಂದ ಕಿಡ್ನಾಪ್ ಮಾಡ್ತಿದ್ದಾರೆ ಸರ್. NH-206 ಅಲ್ಲಿ ಹೋಗ್ತಿರೋ ಎಲ್ಲ ವೆಹಿಕಲ್ ಚೆಕ್ ಮಾಡಿ ಮಗು ಯಾವ ಗಾಡೀಲಿ ಇದೆ ಅಂತ ಗೊತ್ತಾಗಬೇಕು. ಮೈಕಲ್, ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಡ್ವಾ? ಎಲ್ಲಿಗೆ ಬರಬೇಕು? ಏಯ್, ಪೊಲೀಸ್ ಅವ್ರು ಫಾಲೋ ಮಾಡ್ತಾ ಇದ್ರೆ ಗಾಡಿ ನಿಲ್ಲಿಸ್ಬಿಡುವ. ಸರ್, ಸ್ಕೂಲ್ ಬಸ್ಸು ನಿಲ್ಲಿಸ್ತೇ, ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ಬಿಡ್ತು ಸರ್. ಓವರ್. ಸರ್, ನೀವು ಬ್ಲಾಕ್ ಮಾಡಕ್ ಹೇಳಿ ಟ್ರಕ್ ಅಲ್ಲಿ ಮಗು ಇಲ್ಲ ಸರ್, ಎಂಟಿ ಇದೆ. ಪ್ರಭಾ, ನಿಶಾ ಟ್ರಕ್ ಅಲ್ಲಿ ಇಲ್ಲ ಕಣೋ. ಪ್ರಭಾ, ನಿನ್ ತಲೆ ಕೆಡ್ಸ್ಕೋಬೇಡ. ಪೊಲೀಸರು ಮಕ್ಕಳಿರೋ ಸ್ಕೂಲ್ ಬಸ್ ನ ಫಾರೆಸ್ಟ್ ಏರಿಯಲ್ಲಿ ಸರೌಂಡ್ ಮಾಡಿದ್ದಾರೆ. ಖಂಡಿತ ನಿಶಾ ಅಲ್ಲೇ ಇರ್ತಾಳೆ.
ನನ್ ಮಾತ್ ಕೇಳಿ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ಹೊರಟೋಗಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ, ಪೊಲೀಸ್ ಅವ್ರು ಹಿಡಿದಿದಾರಣ್ಣ, ಈಗೇನಣ್ಣ ಮಾಡೋದು? ನಾನು ಹೇಳ್ದಂಗ್ ಮಾಡು, ಬಿಟ್ಬಿಡ್ತಾರೆ. ಸುಂದರ್ರು, ಏ ಪೊಲೀಸ್, ಮರ್ಯಾದೆಗೆ ಇಲ್ಲಿಂದ ಹೋಗ್ಬಿಡಿ, ಇಲ್ಲ ಎಲ್ಲಾ ಮಕ್ಕಳನ್ನೂ ಕುಯ್ದಾಕ್ಬಿಡ್ತೀವಿ. ಕೂತ್ಕೋ. ಸ್ಕೂಲಿಗೆ ಕಳಿಸ್ತಾ ಇರೋ ಮಕ್ಕಳ ಡೀಟೇಲ್ಸ್ ಯಾಕೆ ಪ್ರಭಾ? ಈ ತರ ಫೇಕ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ಮಕ್ಕಳನ್ನ ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡೋದಕ್ಕೆ ಬಿಡೋದಿಲ್ಲ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಲಿಟಿಲ್ ಫ್ಲವರ್ ಇಂಟರ್ನ್ಯಾಷನಲ್ ಸ್ಕೂಲ್. ನಿಮ್ಗೊಂದು ಫೋಟೋ ಕಳಿಸಿದ್ದೀನಿ, ಆದಷ್ಟು ಬೇಗ ಹುಡುಗನ ಡೀಟೇಲ್ಸ್ ನನಗೆ ಕಳಿಸು. ಹಾ, ಒಂದು ನಿಮಿಷ. ಪ್ರಭಾ, ನೀನು ಹೇಳ್ದಾಗೆ ಆಶ್ರಮದಿಂದ ಕಿಡ್ನಾಪ್ ಆಗಿರೋ ಹುಡುಗ ಅಲ್ಲ, ಎರಡು ದಿನದ ಹಿಂದೆ ಪಬ್ಲಿಕ್ ಪ್ಲೇಸಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅದರಲ್ಲಿ ಇವನು ಒಬ್ಬ. ಹಾಗಾದ್ರೆ ನಿಶಾ ಬಸ್ಸಲ್ಲಿ ಇಲ್ಲ ಅಂದರೆ ಎಲ್ಲಿ ರಕ್ಕ ಸಾಧ್ಯ? ಹಾಗಾದ್ರೆ ನಿಶಾ ಡಿವಿಯೇಷನ್ ಅಲ್ಲ, ಆ ಸ್ಕೂಲ್ ಬಸ್ಸೇ ಡಿವಿಯೇಷನ್. ಅಣ್ಣ, ಅವನು ಇಲ್ಲೇ ಇದ್ದಾನಣ್ಣ. ಆತರ ಪಟ್ಟು ಶೂಟ್ ಔಟ್ ಆರ್ಡರ್ನ ಕೊಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ ಸರ್. ಲೇ, ಈಗ ಹೊರಡ್ರೋ. ಅದರಲ್ಲಿ ಯಾವುದು ಅಂತ ಹೇಗೆ ಕಂಡುಹಿಡಿದೆ? ಏಯ್ ಸರ್, ನಾನು ಹೇಳೋದನ್ನು ಕೇಳು. NH-206 ಸೆನ್ಸಿಟಿವ್ ಏರಿಯಾ ಕಣೋ, ಇಲ್ಲಿರೋ ಎಲ್ಲ ಕ್ಯಾಮ್ರಾಸಲ್ಲೂ ಥರ್ಮಲ್ ಸೆನ್ಸಾರ್ ಇದೆ. ಬೇಗ ಈ ಕ್ಯಾಮ್ರಾಸ್ನೆಲ್ಲ ಹ್ಯಾಕ್ ಮಾಡಿ ಹೋಗೋ ಬರೋ ಎಲ್ಲ ಗಾಡಿನೂ ಸ್ಕ್ಯಾನ್ ಮಾಡು. ಓಕೆ ಪ್ರಭಾ. NH-206 ಅಲ್ಲಿ ಒಂದು ಸಿಮೆಂಟ್ ಟ್ರಕ್ಕಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಪ್ರಭಾ, ಆ ಸಿಮೆಂಟ್ ಟ್ರಕ್ ಸ್ಲೋ ಆಗಿ ಹೋಗ್ತಿದೆ. ನನಗೆ ಗೊತ್ತಿರೋ ಹಾಗೆ ನೀನಿರೋ ಜಾಗದಿಂದ ಆ ಟ್ರಕ್ಕು 200 meters ಹತ್ತಿರದಲ್ಲೇ ಇದೆ, ಬೇಗ ಹೋದ್ರೆ ಹಿಡಿಬೋದು. ಗಾಡಿ ನೋಡಿದೆ ಸರ್. ಬಂದ್ಬಿಟ್ಟ ಬಂದ್ಬಿಟ್ಟ ಹೋಗು. ಅಪ್ಪ, ಅವನು ಬಂದ್ಬಿಟ್ಟ ಅಪ್ಪ. ನಾನು ಹೇಳೋದನ್ನು ಕೇಳಿ, ಇನ್ನು 5 kilometers ದೂರದಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ನಮ್ಮ ಟೀಮ್ನ ಅಲ್ಲಿ ಅಸೆಂಬಲ್ ಆಗೋಕೆ ಹೇಳಿ, ಮಕ್ಕಳನ್ನ ಕಾಪಾಡೋಣ ಸರ್. ಮಿಸ್ ಆಗ್ಬಿಟ್ಟ.
ನೀವು ಯಾರು ಅಂತ ನನಗೆ ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ವಾ ಸರ್? Come on!
ಮಗನ್ನು ಅಲ್ಲೇ ಬಿಟ್ಬಿಟ್ಟು ಓಡ್ ಹೋಗು. ಯಾವ ಧೈರ್ಯದಲ್ಲೂ ಎಲ್ರನ್ನು ಒಂಟಿಯಾಗಿ ಮನೇಲಿ ಬಿಟ್ಟು ಹೋದೆ? ನಿಮ್ಮಪ್ಪ ಹಳೆ ಪೊಲೀಸ್ ಅವನಿದ್ದಾನೆ ಅಂತಾನ? ಅವನಿಲ್ಲಿ ಹುಚ್ಚಂತರ ಕೂತ್ಕೊಂಡಿದ್ದಾನು. ಅವನಿಗೆ ಹಾಗೆ ಮಾಡಿದ್ದು ನಾನೇ ಅಂತ ನೆನೆಸ್ಕೊಂಡಾಗ ಗರ್ವ ಅನ್ಸುತ್ತೋ? ಏಯ್, ಇವಾಗ ನೀನ್ ಅಲ್ಲಿಂದ ಹೋಗಿಲ್ಲ ಅಂದ್ರೆ ನಿನ್ ಮನೇಲಿರೋರ್ ಎಲ್ರೂ ಹೆಣವಾಗ್ ಸಿಗ್ತಾರೋ. ಬಂದು ಮೂಟೆ ಕಟ್ಕೊಂಡು ಹೋಗೋ. ಇವಾಗ ಅಲ್ಲಿಂದ ಹೋಗ್ತೀಯಾ ಇಲ್ಲ ಒಬ್ಬೊಬ್ರು ಸಾಯೋದನ್ನ ಕೇಳ್ತೀಯಾ? ಈಗ ಸತ್ತಿದ್ದು ನಿನ್ನ ಮಗನೇ ಕಣ. ಮಗನೇ ನಿನ್ನ ಕೈಲಿ ಏನ್ ಮಾಡೋಕ್ಕಾಗುತ್ತೋ ಮಾಡೋ. ಲೇ, ಮೊದಲನೇ ಸಾವು ಆ ಮಗುದೇ ಕಣ. ಈಗ ಕೇಳಿಸ್ಕೊಳ್ಳೋ. ಮಗುಗೋಸ್ಕರ ಫರ್ಟಿಲಿಟಿ ಸೆಂಟರ್ನ ಹುಡುಕೊಂಡು ಹೋಗೋ ಗುಂಪಿರೋ ಇದೇ ಊರಲ್ಲೇ ಪ್ರಭಾ. ಅಪ್ಪ ಅಮ್ಮನ ಹುಡುಕ್ತಿರುವಂತಹ ಮಕ್ಕಳಿರೋ ಅನಾಥಾಶ್ರಮನೂ ಇದೆ. ಫರ್ಟಿಲಿಟಿ ಸೆಂಟರ್ನ ಹುಡ್ಕೊಂಡು ಹೋಗೋರೆಲ್ಲ ಅನಾಥಾಶ್ರಮನ ಹುಡ್ಕೊಂಡು ಹೋದ್ರೆ ಸಾಕು, ಅವರಿಗೂ ಮಕ್ಕಳು ಸಿಗ್ತಾರೆ, ಆ ಮಕ್ಕಳಿಗೂ ಅಪ್ಪ ಅಮ್ಮ ಸಿಗ್ತಾರೆ.